ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಸೆಪ್ಟೆಂಬರ್ 10 ತಾರೀಕಿನಿಂದ 16 ಸೆಪ್ಟೆಂಬರ್ 10 ಭಾನುವಾರದಿಂದ ಸೆಪ್ಟೆಂಬರ್ 16 ಶನಿವಾರವರೆಗಿನ ವಾರ ಭವಿಷ್ಯದ ಅವಲೋಕನ. ಮೊದಲಿಗೆ ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ. ಸೆಪ್ಟೆಂಬರ್ 10 ಭಾನುವಾರ, ಆ ದಿನ ಶ್ರಾವಣ ಬಹುಳ ಏಕಾದಶಿ. ಏಕಾದಶಿ ಉಪವಾಸ ಇರುವಂತಹ ದಿನ ಆಗಿರುತ್ತದೆ. ಪುನರಸು ನಕ್ಷತ್ರ ಇರುತ್ತೆ, ಸಾಮಾನ್ಯ ದಿನ ಆಗಿರುತ್ತೆ. ಇನ್ನು ಸೆಪ್ಟೆಂಬರ್ 11 ಸೋಮವಾರ ಬಹುಳ ದ್ವಾದಶಿ, ಕೊನೆಯ ಶ್ರಾವಣ ಸೋಮವಾರ. ಶ್ರಾವಣ ಸೋಮವಾರದಲ್ಲಿ ಕೊನೆಯ ಶ್ರಾವಣ ಸೋಮವಾರ ಆಗುತ್ತೆ. ಶಿವ ಆಲಯಗಳಲ್ಲಿ, ವಿವಿಧ ರೀತಿಯ ಶಿವ ಆಲಯಗಳಲ್ಲಿ ರಾಜ್ಯಾದ್ಯಂತ ಬೇರೆ ಬೇರೆ ರೀತಿಯ ಆಚರಣೆಗಳನ್ನು, ಆ ದಿನ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು, ರುದ್ರಾಭಿಷೇಕಗಳನ್ನು, ರುದ್ರನ ವಿಶೇಷವಾದ ಯಜ್ಞ ಹವನಗಳನ್ನು ಆ ದಿನ ಮಾಡುವಂಥ ಪದ್ಧತಿ ಬಹಳಷ್ಟು ಇರುತ್ತೆ. ಶ್ರಾವಣ ಸೋಮವಾರದ ಕೊನೆಯ ಶ್ರಾವಣ ಸೋಮವಾರ ವಿಶೇಷವಾಗಿ ಶಿವನ ಆಲಯ ಸಂದರ್ಶನ, ಶಿವನ ಭಕ್ತಿ ಮಾಡಲಿಕ್ಕೆ, ಶಿವನಿಗೆ ಅಭಿಷೇಕ, ಬಿಲ್ವ ಅರ್ಚನೆ, ಪುಷ್ಪಾರ್ಚನೆ ಮಾಡಿಕೊಳ್ಳಿಕ್ಕೆ ಅತ್ಯುತ್ತಮವಾದ ಶುಭ ದಿನ ಆಗಿರುತ್ತೆ 11 ಸೋಮವಾರ. 12 ಮಂಗಳವಾರ ಬಹುಳ ತ್ರಯೋದಶಿ, ಆ ದಿನ ಮಂಗಳಗೌರಿ ವ್ರತ ಎಂಬ ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ದೇವಿ ದೇವಾಲಯಗಳ ಸಂದರ್ಶನ, ದೇವಿಯ ವಿಶೇಷವಾದ ಪೂಜೆ ಅನುಷ್ಠಾನಗಳನ್ನು, ಕುಂಕುಮಾರ್ಚನೆ ಇತ್ಯಾದಿಗಳು ಮಾಡುವಂಥದ್ದು. ಅದರ ಜೊತೆಗೆ ಮಂಗಳವಾರದ ಆಶ್ಲೇಷ ನಕ್ಷತ್ರ ಇರುವ ಕಾರಣ ಸರ್ಪಾರಾಧನೆ, ನಾಗಾರಾಧನೆ ಅಥವಾ ಸುಬ್ರಹ್ಮಣ್ಯ ಕ್ಷೇತ್ರಗಳ ಸಂದರ್ಶನ, ಅಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಆಶ್ಲೇಷ ಬಲಿ ಪೂಜೆ ಇತ್ಯಾದಿಗಳನ್ನು ಮಾಡುವಂಥ ಪದ್ಧತಿ ಆಶ್ಲೇಷ ನಕ್ಷತ್ರ ಹಾಗೂ ಮಂಗಳವಾರ ಹೊಂದಿರುವ ಕಾರಣ ವಿಶೇಷವಾದ ದಿನ ಆಗಿರುತ್ತೆ. ಇನ್ನು 13 ಬುಧವಾರ, 13 ಬುಧವಾರ ಆ ದಿನ ಬಹುಳ ಚತುರ್ದಶಿ, ಮಾಸ ಶಿವರಾತ್ರಿ, ಮಖಾ ನಕ್ಷತ್ರದ ಆಚರಣೆ. ಮಖಾ ನಕ್ಷತ್ರ ಅದನ್ನು ಮಾಸ ಶಿವರಾತ್ರಿ ವಿಶೇಷವಾದ ಶಿವಾಲಯಗಳಲ್ಲಿ ಸಂದರ್ಶನ ಮಾಡಿ ಏನಾದರೂ ಅಭಿಷೇಕಗಳನ್ನು, ಅರ್ಚನೆಗಳನ್ನು ಮಾಡಲಿಕ್ಕೆ, ಶಿವನ ಭಕ್ತಿ ಮಾಡಲಿಕ್ಕೆ ಅತ್ಯುತ್ತಮವಾದ ದಿನ ಆಗಿರುತ್ತೆ 13 ಬುಧವಾರ. ಇನ್ನು 14 ಗುರುವಾರ, ಆ ದಿನ ಶ್ರಾವಣ ಮಾಸದ ಅಮಾವಾಸ್ಯೆ ಅಥವಾ ಶ್ರಾವಣ ಮಾಸದ ಕೊನೆಯ ದಿನ ಆಗಿರುತ್ತೆ. ಅದನ್ನು ಬೆನಕನ ಅಮಾವಾಸ್ಯೆ ಎಂದು ಕರೆಯುತ್ತಾರೆ, ಶ್ರಾವಣಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ, ಕುಶಗ್ರಹಣದ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಕುಶಗ್ರಹಣ ಅಂದರೆ ಈ ಯಜ್ಞ ಹವನ ಪೂಜೆ ಪುನಸ್ಕಾರಗಳಿಗೆ ದರ್ಭೆಯನ್ನು ಉಪಯೋಗ ಮಾಡ್ತಾರೆ, ಆ ದರ್ಭೆಯನ್ನು ಅಥವಾ ಕುಶ ಎಂದು ಕರೀತಾರೆ. ಆ ದರ್ಭೆಯನ್ನು ಸಂಗ್ರಹಣೆ ಮಾಡಲಿಕ್ಕೆ, ಆ ದಿನ ಮಾಡಿದ ಸಂಗ್ರಹಣೆ ಮಾಡಿದ ದರ್ಭವು ದೀರ್ಘಕಾಲವಾಗಿ ಬಳಕೆ ಬರುತ್ತೆ, ಜೊತೆಗೆ ಅದರಲ್ಲಿ ಒಂದು ದೈವಿ ಶಕ್ತಿ ತುಂಬಿರುತ್ತೆ ಎಂಬ ನಂಬಿಕೆ ಇರುತ್ತೆ. ಹಾಗಾಗಿ ಕುಶಗ್ರಹಣದ ಅಮಾವಾಸ್ಯೆ ಎಂದು ಕರೀತಾರೆ, ಬೆನಕನ ಅಮಾವಾಸ್ಯೆ ಎಂದು ಆಚರಣೆ ಮಾಡ್ತಾರೆ. ಇನ್ನು ಶ್ರಾವಣ ಮಾಸದ ಕೊನೆಯ ದಿನ ಆಗಿರುತ್ತೆ 14 ಗುರುವಾರ. ಇನ್ನು ಸೆಪ್ಟೆಂಬರ್ 15 ಶುಕ್ರವಾರ, ಸೆಪ್ಟೆಂಬರ್ 15 ಶುಕ್ರವಾರ ಭಾದ್ರಪದ ಮಾಸದ ಆರಂಭ. ಭಾದ್ರಪದ ಶುದ್ಧ ಪಾಡ್ಯ, ಭಾದ್ರಪದ ಶುದ್ಧ ಪ್ರಥಮ ತಿಥಿ ಆರಂಭ ಆಗುವಂಥದ್ದು. ಆ ದಿನ ಇನ್ನೊಂದು ಘಟನೆ ಸಂಭವಿಸುತ್ತೆ, ಅದು ಬುಧನ ವಕ್ರತೆ ಆಗುತ್ತೆ. ಸೆಪ್ಟೆಂಬರ್ 15 ಶುಕ್ರವಾರದಂದು ಇಷ್ಟು ದಿನವರೆಗೆ ವಕ್ರದಲ್ಲಿದ್ದ ಬುಧನು ಈಗ ಆತನು ವಕ್ರತ್ಯಾಗ ಮಾಡಿ ರುಜುಗತಿಯನ್ನು ಪಡೆಯುತ್ತಾರೆ. ಉತ್ತರ ನಕ್ಷತ್ರ ಇರುವಂಥ ದಿನ ಶುಭ ದಿನ ಆಗಿರುತ್ತೆ. ಇನ್ನು ಸೆಪ್ಟೆಂಬರ್ 16 ಶನಿವಾರ ಭಾದ್ರಪದ ಮಾಸದ ಬಿದಿಗೆ ತಿಥಿ, ಉತ್ತರ ನಕ್ಷತ್ರ, ಉತ್ತಮ ದಿನ ಆಗಿರುತ್ತೆ. ಇವೆಲ್ಲವೂ ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ಅವಲೋಕನ ಮಾಡಿದಾಯಿತು. ಇನ್ನು ತಿಳಿಯೋಣ ರಾಶಿ ಭವಿಷ್ಯ. ಮೊದಲಿಗೆ ಮೇಷರಾಶಿ. ಮೇಷರಾಶಿಗೆ ಈ ವಾರದ ಆರಂಭದಲ್ಲಿ ಸಾಮಾನ್ಯ ಆರಂಭ ಆಗ್ತಾಯಿದೆ. ಆರಂಭದ ದಿನದಲ್ಲಿ ಹೆಚ್ಚು ಏನು ಬದಲಾವಣೆಗಳಿಲ್ಲ. ನಿಮ್ಮ ದೈನಂದಿನ ವೃತ್ತಿಗಳು, ಉದ್ಯೋಗ, ವ್ಯಾಪಾರ, ಶಿಕ್ಷಣ ಇವೆಲ್ಲ ನಾರ್ಮಲಾಗಿ ನಡೀತಾ ಹೋಗುತ್ತೆ. ಅಂಥದ್ದೇನೂ ವ್ಯತ್ಯಾಸಗಳಿಲ್ಲ. ಹಣಕಾಸು ವಿಚಾರ ಪರವಾಗಿಲ್ಲ, ಆರೋಗ್ಯ ವಿಚಾರ ಪರವಾಗಿಲ್ಲ, ಎಲ್ಲ ನಾರ್ಮಲ್ ಡೇ ಆಗಿರುತ್ತೆ. ಆದರೆ ನಿಮ್ಮ ಒಂದು ಮನಸ್ಥಿತಿಯ ವಿಚಾರ ಸ್ವಲ್ಪ ಗಮನದಲ್ಲಿಟ್ಟುಕೊಳ್ಳಿ. ಮನಸ್ಥಿತಿಯಲ್ಲಿ ಸ್ವಲ್ಪ ಚಿಂತೆ, ಆತಂಕ ಬರುವಂಥದ್ದು, ಭಯ ಬರುವಂಥದ್ದು, ಜೊತೆಗೆ ಒಂದು ಇನ್ನಿತರ ಜೊತೆಗೆ ಕಲಹ ಅಥವಾ ವಾಗ್ವಾದ ಮಾಡುವಂಥ ಮೂಡ್ ಬಂದ ಮೇಲೆ ಬರುತ್ತೆ. ಹಾಗಾಗಿ ಅದನ್ನು ಮನೋನಿಯಂತ್ರಣ ಸ್ವಲ್ಪ ಮಾಡಿಕೊಳ್ಳಿ. ಹಣಕಾಸು ಉತ್ತಮವಿದೆ, ಆರೋಗ್ಯ ಉತ್ತಮವಿದೆ, ತನು ಮನ ಎಲ್ಲ ಅದನ್ನು ಹೇಳ್ತಾರಲ್ಲ, ಹಾಗೆ ತನು ಮನ ಅಂದರೆ ಅದನ್ನು ಬ್ಯಾಲೆನ್ಸ್ ಮಾಡಿಕೊಳ್ಬೇಕು. ಆರೋಗ್ಯ ಪರವಾಗಿಲ್ಲ, ಆದರೆ ಮನ ಅಂತ ಹೇಳ್ತಾರಲ್ಲ, ಮನಸ್ಸಿನ ವಿಚಾರ ಸ್ವಲ್ಪ ನೀವು ಬ್ಯಾಲೆನ್ಸ್ ಮಾಡಿ ಇಟ್ಕೋಬೇಕಾಗತ್ತೆ. ಆ ದಿನ ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ವಾರದ ಆರಂಭದಲ್ಲಿ ಭಾನುವಾರ, ಸೋಮವಾರ, ಮಂಗಳವಾರ ಮೂರು ದಿನಗಳಲ್ಲಿ ಸ್ವಲ್ಪ ಮನೋ ನಿಯಂತ್ರಣ ಬೇಕಾಗುತ್ತೆ. ಮೂರು ದಿನಗಳಲ್ಲಿ ನಿಮಗೆ ಎಚ್ಚರಿಕೆ ಹೆಜ್ಜೆ ಬೇಕು. ಯಾರೊಬ್ಬರು ನಿಮ್ಮನ್ನು ಮಾತು ತಪ್ಪಿಸುವಂಥದ್ದು ಅಥವಾ ಮಾತಿನಿಂದ ಮೋಸ ಮಾಡುವಂಥದ್ದು ಅಥವಾ ನಿಮ್ಮನ್ನು ಯಾವುದರ ಒಂದು ವಿವಾದದಲ್ಲಿ ಸಿಲುಕಿಸಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ವಿರುದ್ಧ ಲಿಂಗದವರಿಂದ, ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ ಏನಾದರೂ ತೊಂದರೆಗಳು, ಉಪಟಳಗಳು ಆಗುವಂಥದ್ದು ಅಥವಾ ನಿಮ್ಮ ಮೇಲೆ ಆರೋಪಗಳು ವಿರುದ್ಧ ಲಿಂಗಗಳಿಂದ ಬರಬಹುದಾಗಿದೆ. ಹಾಗಾಗಿ ಭಾನುವಾರ, ಸೋಮವಾರ, ಮಂಗಳವಾರ ಈ ವಾರದಲ್ಲಿ ಮೂರು ದಿನಗಳು ನಿಮಗೆ ಮನಸ್ಸಿನ ನಿಯಂತ್ರಣ ಮತ್ತು ನಿಮ್ಮ ನಡವಳಿಕೆ ನಿಯಂತ್ರಣ, ಮಾತಿನ ನಿಯಂತ್ರಣ ಎಲ್ಲ ಬೇಕಾಗುತ್ತೆ ಮೇಷರಾಶಿಯವರಿಗೆ. ಇನ್ನುಳಿದಂತೆ ಈ ಮೂರು ದಿನಗಳಲ್ಲಿ ನಿಮ್ಮ ಕೊಡುಕೊಳ್ಳುವಿಕೆ, ಹಣಕಾಸು, ವ್ಯವಹಾರ, ವ್ಯಾಪಾರ, ಉದ್ಯೋಗ ಎಲ್ಲ ಚೆನ್ನಾಗಿ ನಡೀತಾ, ಯಾಕಂದರೆ ನಿಮಗೆ ಅಲ್ಲಿ ಮಂಗಳನ ಅನುಗ್ರಹ ಇರುತ್ತೆ, ಶನಿ ಮಹಾರಾಜರ ಪೂರಕವಾದಿರುತ್ತಾರೆ ಅಥವಾ ಇನ್ನಿತರ ಗ್ರಹಗಳ ಬೆಂಬಲ ಇವೆಲ್ಲ ಇರೋದ್ರ ಕಾರಣ ನಿಮ್ಮ ದೈನಂದಿನ ಕೆಲಸ ಕಾರ್ಯಗಳೆಲ್ಲ ನಾರ್ಮಲ್ ನಡೀತಾ ಹೋಗುತ್ತೆ. ಆ ಬಳಿಕ ಬರುವಂಥ ಬುಧವಾರ, ಗುರುವಾರ ಸ್ವಲ್ಪ
ನಿಮಗೆ ಹಣಕಾಸಿನ ಎಚ್ಚರಿಕೆ ಬೇಕಾಗುತ್ತೆ. 13-14 ಹಣಕಾಸಿನ ಎಚ್ಚರ, ಕಷ್ಟ ನಷ್ಟಗಳು ಬಹಳ ಎಚ್ಚರ, ದೊಡ್ಡ ಮೊತ್ತದ ಹಣವನ್ನು ಕೊಡೋದಾಗಲಿ ಪಡೆಯೋದಾಗಲಿ ಸ್ವಲ್ಪ ಎಚ್ಚರವನ್ನು ಇರಲಿ, ಸಾಲವನ್ನು ದೊಡ್ಡ ಮೊತ್ತದ ಯಾರಾದರೂ ಅಪರಿಚಿತರಿಗೆ ಸಾಲವನ್ನು ಕೊಡೋದಾಗಲಿ ಅಥವಾ ಆನ್ಲೈನ್ನಲ್ಲಿ ಏನಾದರೂ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಿದ್ರೆ ಇದ್ರ ಬಗ್ಗೆ ಗಮನವನ್ನು 13-14 ಇಟ್ಕೊಳ್ಬೇಕು. ಜೊತೆಗೆ ಯಾವುದಾದ್ರೂ ಅವಶ್ಯಕ ಮತ್ತು ಅನಾವಶ್ಯಕ ವಸ್ತುಗಳು ಯಾವುದನ್ನು ನೋಡಿಕೊಂಡು ಆ ವಸ್ತುಗಳ ಬೆಲೆಗಳ ತುಲನೆ ಮಾಡಿಕೊಂಡು ಯಾಕಂದರೆ ಕಡಿಮೆ ಮೌಲ್ಯದ ಬೆಲೆ ವಸ್ತುವಿಗೆ ಹೆಚ್ಚಿನ ಬೆಲೆ ತೆರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದರಿಂದ ನಿಮಗೆ ಮೋಸ, ನಷ್ಟಗಳು, ವಂಚನೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ನಿಮಗೆ ಸರ್ಕಾರದಿಂದ ಅಥವಾ ಇನ್ನಿತರ ಇಲಾಖೆಗಳಿಂದ ದಂಡನೆಗಳು, ಪೆನಾಲ್ಟಿಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 13-14 ಹಣಕಾಸಿನ ವಿಚಾರ, ಸರ್ಕಾರಿ ಕೋರ್ಟ್ ಕಚೇರಿ ಕೆಲಸ ವಿಚಾರ, ಅದು ನಿಯಮಗಳ ಪಾಲನೆ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಚ್ಚೇ ಬೇಕಾಗುತ್ತೆ. ಇನ್ನುಳಿದಂತೆ ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗಗಳು ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ. ಇನ್ನು 15-16 ನಿಮಗೆ ಅತ್ಯಂತ ಶುಭ ದಿನ ಆಗಿದೆ ಅಂದರೆ ಶುಕ್ರವಾರ ಶನಿವಾರ, ವಾರದ ಕೊನೆಯ 2 ದಿನಗಳು ಅತ್ಯಂತ ಶುಭ ದಿನಗಳಾಗಿವೆ. ಶುಕ್ರವಾರ ಶನಿವಾರ ಇಷ್ಟಾರ್ಥ ಸಿದ್ಧಿ, ಲಾಭಗಳ ವೃದ್ಧಿ, ಭೂಮಿ ಕೊಳ್ಳೋದು, ಅಥವಾ ಮನೆ ಕೊಳ್ಳೋದು, ವಾಹನ ಕೊಳ್ಳೋದು ಇತ್ಯಾದಿ ಕೆಲಸಗಳಲ್ಲಿ ಸಫಲತೆ ಆಗುವಂಥದ್ದು, ದೂರ ಪ್ರಯಾಣ ಪ್ರವಾಸ ಹೋಗುವಂಥ ಯೋಗ ಅಥವಾ ಯಾತ್ರಾ ಸ್ಥಳಗಳ ಸಂದರ್ಶನ, ಬಂಧು ಮಿತ್ರರಿಗೆ ಉತ್ತಮವಾದ ಕಾಲನ ಕಳೆಯುವಂಥದ್ದು, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ದೂರದ ಬಂಧುಗಳಿಂದ ಏನಾದರೂ ನಿಮಗೆ ಕೊಡುಗೆ ಬಹುಮಾನ ಗಿಫ್ಟ್ಗಳು ಬರುವಂಥ ಅವಕಾಶ. ಹಾಗಾಗಿ ವಾರದ ಕೊನೆಯ 2 ದಿನಗಳು ಅತ್ಯಂತ ಶೋಭಲ ಕೊಡುವಂಥ ದಿನಗಳಾಗಿವೆ. ಆ 2 ದಿನಗಳಲ್ಲಿ ಏನು ಸದ್ಬಳಕೆ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳಿಗೂ, ಯುವಕರಿಗೂ, ಸಾಧಕರು ಅಥವಾ ಗೃಹಿಣಿಯರು, ಮಹಿಳೆಯರಿಗೂ ಸಹ ಈ 2 ದಿನಗಳಲ್ಲಿ ನಿಮಗೆ ಅತ್ಯಂತ ಇಷ್ಟವಾದ ಕೆಲಸಗಳು ಕಾರ್ಯಗಳಾಗಿವೆ. ಇಷ್ಟವಾದ ವ್ಯಕ್ತಿಗಳ ಭೇಟಿಯಾಗುವಂಥದ್ದು ಅಥವಾ ಇಷ್ಟವಾದ ಸ್ಥಳಗಳ ಸಂದರ್ಶನ ಭೇಟಿ ಮಾಡುವಂಥದ್ದು ಮುಂತಾದ ಅನೇಕ ಶುಭ ಅವಕಾಶಗಳು ಬರಲಿವೆ. ಹಾಗಾಗಿ 2 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ವಾರದಲ್ಲಿ ಮೇಷರಾಶಿಯವರು ಬಳಸ್ತಕ್ಕಂಥ ಬಣ್ಣಗಳು ರೆಡ್ ಅಥವಾ ಕೆಂಪು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 6-8-9 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಈ ವಾರದಲ್ಲಿ ವಿಶೇಷವಾಗಿ ಭೂಮಿ ವ್ಯವಹಾರ, ಭೂಮಿ ಸಂಬಂಧಿತ ಕೆಲಸ ಕಾರ್ಯಗಳು, ಮನೆ ಕೊಡೋದು ಕೊಳ್ಳೋದು, ಮನೆ ರಿಪೇರಿ ಮಾಡೋದು, ಕನ್ಸ್ಟ್ರಕ್ಷನ್ ಮಾಡೋದು ಅಥವಾ ಲ್ಯಾಂಡ್ ಡೆವಲಪ್ಮೆಂಟ್ ಇತ್ಯಾದಿಗಳಿಗೆಲ್ಲ ಕೈ ಹಾಕಿದರೆ ಈ ವಾರದಲ್ಲಿ ಯಶಸ್ಸು ನಿಮ್ಮದಾಗಲಿದೆ. ವಾರಾಂತ್ಯದಲ್ಲಿ 2 ದಿನಗಳು ಅತ್ಯಂತ ಶುಭದಾಯಕವಾಗಿದೆ. ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಆ ಬಳಿಕ ವೃಷಭ ರಾಶಿಗೆ ಅದೃಷ್ಟಶಾಲಿ ರಾಶಿ ಅಂತ ಹೇಳ್ಬೋದು. ವಾರದ ಆರಂಭದಲ್ಲೇ ನಿಮಗೆ ತುಂಬ ಅತ್ಯುತ್ತಮವಾದ ಫಲಗಳು ನಿರೀಕ್ಷೆ ಇದೆ. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ನಿರಂತರವಾಗಿ ಅಂದರೆ 10-11-12 ಸೆಪ್ಟೆಂಬರ್ 10-11-12 3 ದಿನಗಳು ವಿಜಯ, ಲಾಭ, ಯಶಸ್ಸು, ಕೀರ್ತಿಗಳು ನಿಮ್ಮದಾಗುವಂಥದ್ದು. ಆರೋಗ್ಯ ಸುಧಾರಣೆ, ಉದ್ಯೋಗದವರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ಈಗಾಗಲೇ ಉದ್ಯೋಗದಲ್ಲಿದ್ದವರಿಗೆ ಅವರ ಉದ್ಯೋಗದಲ್ಲಿ ಪ್ರಗತಿಯಾಗುವಂಥ ಲಕ್ಷಣ, ಕೆಲವರಿಗೆ ಇನ್ಕ್ರಿಮೆಂಟ್ ಆಗ್ಬೋದು, ಕೆಲವರಿಗೆ ಬಡ್ತಿ ಆಗ್ಬೋದು, ಇನ್ನು ಕೆಲವರಿಗೆ ಬಹಳ ಕಾಲದ ನಿರೀಕ್ಷಿತ ಪೆಂಡಿಂಗ್ ಇದ್ದ ಬಿಲ್ಲುಗಳಿಗೆ ಪಾಸ್ ಆಗುವಂಥದ್ದು. ಕಾಂಟ್ರಾಕ್ಟ್ ಕೆಲಸ ಮಾಡೋರು ಅಥವಾ ಇನ್ನಿತರ ಬೇರೆ ಬೇರೆ ಇಲಾಖೆಗಳಲ್ಲಿ ದುಡಿಯುವಂಥವ್ರು, ಸಾಫ್ಟ್ವೇರು, ಕಂಪ್ಯೂಟರು, ಹಾರ್ಡ್ವೇರು ಅಥವಾ ಬ್ಯಾಂಕಿಂಗು, ಫೈನಾನ್ಸು, ಇಂಡಸ್ಟ್ರಿಗಳು, ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡೋರಿಗೆ ಈ ದಿನ ಅವರವರ ರಂಗದಲ್ಲಿ ಪ್ರಗತಿ ಇದೆ, ಹೆಚ್ಚಿನ ಶುಭಫಲಗಳ ನಿರೀಕ್ಷೆ ಇದೆ, ಹಣಕಾಸು ಕೈಗೆ ಬರುತ್ತೆ. ಬಹಳ ಕಾಲದ ನಿರೀಕ್ಷಿತ, ಅನಿರೀಕ್ಷಿತ ಎರಡೂ ರೀತಿಯ ಫಲಗಳು ಕೈಗೆ ಬರಲಿವೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣವನ್ನು ಸಾಂಸಾರಿಕವಾಗಿ ಗೃಹಿಣಿಯರು, ಮಹಿಳೆಯರಿಗೆ ಸಹ ಈ ದಿನ ಮನೆಯಲ್ಲಿ ನೆಮ್ಮದಿ ವಾತಾವರಣ ಇರುತ್ತೆ. 10-11-12 3 ದಿನಗಳು ಅತ್ಯಂತ ಶುಭ ದಿನ ಆಗಿದೆ ವೃಷಭ ರಾಶಿಯವರಿಗೆ. ಆ ಬಳಿಕ ಬರೋಂಥ 13-14 ಅಷ್ಟು ಉತ್ತಮ ಇಲ್ಲ. 13-14 ಒಬ್ಬ ಮಾತಿನ ನಿಗಾ ಬೇಕು. ಹಣಕಾಸು, ಉದ್ಯೋಗ, ವ್ಯಾಪಾರ ಇದೆಲ್ಲ ನಾರ್ಮಲ್ ನಡೀತಾ, ಅದರಲ್ಲೇನು ತೊಂದರೆ ಇಲ್ಲ, ಅವೆಲ್ಲ ಎಂದಿನಂತೆ ಚೆನ್ನಾಗಿ ನಡೀತಾ ಹೋಗುತ್ತೆ. ಇನ್ನು ನಿಮ್ಮ ಮಾತಿನ ವಿಚಾರ ಈ ದಿನ ಇದರಲ್ಲಿ 13-14 ಮಾತಿನ ವಿಚಾರ, ಕಲಹದ ವಿಚಾರ, ಮನಸ್ಥಿತಿಯ ವಿಚಾರ ಸ್ವಲ್ಪ ಎಚ್ಚರವಾಗಿ ಇರಿಸಿಕೊಳ್ಳಿ. ಹಾಗಾಗಿ ಕೆಲವೊಬ್ಬರು ನಿಮ್ಮ ವಿನಾಕಾರಣ ಕೆಣಕ್ಬೋದು, ಕೆಲವರು ವಿನಾಕಾರಣ ನಿಮ್ಮ ಮೇಲೆ ಸುಳ್ಳು ಆರೋಪ ಮಾಡ್ಬೋದು, ನಿಮ್ಮ ಮೇಲೆ ಅಪವಾದನೆಗಳು ಮಾಡ್ಬೋದು, ಮನೆಯಲ್ಲೂ ಬರ್ಬೋದು ಇಂತಹ ಸ್ಥಿತಿ, ಅಥವಾ ಕೆಲಸದ ಜಾಗದಲ್ಲೂ, ವೃತ್ತಿ ಜಾಗದಲ್ಲೂ ಸಹ ಬರ್ಬೋದಾಗಿದೆ. ಹಾಗಾಗಿ ಮನೋನಿಯಂತ್ರಣ ಮತ್ತು ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಯಾರಾದರೂ ನಿಮ್ಮನ್ನು ಅನಾವಶ್ಯಕವಾಗಿ ಅಂತಹ ಒಂದು ಅವಮಾನ ಮಾಡಲಿಕ್ಕೆ ರೇಗಿಸಲಿಕ್ಕೆ ಪ್ರಯತ್ನ ಪಟ್ಟರೆ ಅದಕ್ಕೆ ಸೂಕ್ತವಾದ ಸಣ್ಣ ಉತ್ತರವನ್ನು ಕೊಡಿ ಅಷ್ಟೇ. ಅದರ ಕಲಹವನ್ನು ಮುಂದುವರಿಸಲಿಕ್ಕೆ ಹೋಗುವಂಥದ್ದಲ್ಲ. ಇನ್ನು ಮನಸ್ಸಿಗೆ ಸ್ವಲ್ಪ ಚಿಂತೆ ಎಲ್ಲ ಆವರಣ ಆಗ್ಬೋದು, ಹಳೆಯ ವಿಚಾರಗಳ ಚಿಂತೆಯನ್ನು ಮಾಡಲಿಕ್ಕೆ ಹೋಗುವಂಥದ್ದು ಉತ್ತಮ ಅಲ್ಲ. ಹಾಗಾಗಿ 2 ದಿನಗಳಲ್ಲಿ ಮನೋನಿಯಂತ್ರಣವನ್ನು ನಿಮ್ಮದೇ ಮತ್ತು ಮಾತನ್ನು ನಿಯಂತ್ರಣ ಮಾಡಿದರೆ ಯಾವುದೇ ಆತಂಕ ಇಲ್ಲ. ಇನ್ನು ವಾರದ ಕೊನೆ 2 ದಿನಗಳು ಅಂದರೆ ಶುಕ್ರವಾರ ಶನಿವಾರ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಅಲ್ಲಿ ಸ್ವಲ್ಪ ಮಾತಿನ ವಿಚಾರನೂ ಬೇಕು, ಹಣಕಾಸಿನ ವಿಚಾರನೂ ಬೇಕು, ಜೊತೆಗೆ ಕೊಡುಕೊಳ್ಳುವ ವಿಚಾರದಲ್ಲೂ ಸಹ ಎಚ್ಚರಿಕೆ ಬೇಕು. ಆ ದಿನ ಹಣಕಾಸಿನ ಕಷ್ಟ ನಷ್ಟಗಳಾಗುವಂಥದ್ದು, ಮೋಸ ವಂಚನೆಗೆ ಒಳಗಾಗುವಂಥದ್ದು, ಇನ್ನಿತರದಿಂದ ನಿಮಗೆ ಅವಮಾನಗಳಾಗುವಂಥದ್ದು, ಮನೆಯಲ್ಲಿ ನಿಮ್ಮ ಕಿರಿಯರಿಂದ ವಿರೋಧ, ಕೆಲಸದ ಜಾಗದಲ್ಲಿ ಸಹ ಕಿರಿಯರಿಂದ ಅಸಹಕಾರ ಇತ್ಯಾದಿಗಳು ಆಗುವಂಥದ್ದು. ಹಾಗಾಗಿ ಈ ದಿನಗಳಲ್ಲಿ ನಿಮ್ಮ ವಿಧ ಸಂಚುಗಳನ್ನು ಮಾಡುವಂಥದ್ದು ಅಥವಾ ನಿಮಗೆ ಏನಾದರೂ ಕೆಲವು ನಷ್ಟ ನಷ್ಟಗಳನ್ನ ಉದ್ದೇಶಪೂರ್ವಾಗಿ ಮಾಡ್ಬೋದು, ಮತ್ತು ಗುಪ್ತ ರೂಪದ ಶತ್ರುಗಳು ಕಾಟ ಕೊಡ್ಬೋದು. ಹಾಗಾಗಿ ಶುಕ್ರವಾರ ಶನಿವಾರ ಈ ವಿಚಾರದಲ್ಲಿ ಎಚ್ಚರಬೇಕು. ಅದು ಯಾವುದೇ ಒಂದು ದೊಡ್ಡ ಮೊತ್ತ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ, ಕೊಡುಕೊಳ್ಳಲಿಕ್ಕೆ 2 ದಿನಗಳು ಅಷ್ಟು ಉತ್ತಮ ಅಲ್ಲ. ಅದನ್ನು ಬೇಕಾದ್ರೆ ನೀವು ವಾರದ ಆರಂಭದಲ್ಲಿ 10-11-12 ಮಾಡಿಕೊಳ್ಳಿ, ಅಥವಾ 13-14 ಹಣಕಾಸಿನ ಟ್ರಾನ್ಸಾಕ್ಷನ್ ಕೊಡುಕೊಳ್ಳಲಿಕ್ಕೆ ಅಂತಂದ್ರೆ ಇಲ್ಲ, 15-16 ಹೆಚ್ಚಿನ ವಿಚಾರಕ್ಕೆ ಸ್ವಲ್ಪ ಗಮನವಹಿಸಿ ಅಷ್ಟು ಉತ್ತಮವಾಗಿ ಫಲ ಇರುವುದಿಲ್ಲ. ಇನ್ನು ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳು 10-11-12
ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಶುಭಫಲನ ಈ ಹತ್ತು ಹನ್ನೊಂದು ಹನ್ನೆರಡರಲ್ಲಿ ನಿಮಗೆ ಶುಭಫಲಗಳು ಆಗಲಿವೆ. ಬಣ್ಣಗಳು ವೈಟ್ ಅಥವಾ ಬಿಳೆ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 6, 5, 7 6, 5, 7 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಈ ವಾರದಲ್ಲಿ ನಿಮಗೆ ಶುಕ್ರ ಅನುಗ್ರಹ ಉತ್ತಮವಾಗಿದೆ. ಹಣಕಾಸಿನ ತೊಂದರೆಗಳಿರಲಿಲ್ಲ, ಅಡೆತಡೆಗಳು ಇರೋದಿಲ್ಲ. ಮಾತಿನ ಬಗ್ಗೆ ಕೆಲವೊಮ್ಮೆ ಎಚ್ಚರವನ್ನು ಗಮನಿಸಿಕೊಳ್ಳಿ. ಜೊತೆಗೆ ಗುಪ್ತ ಶತ್ರುಗಳ ಬಗ್ಗೆ ಈ ವಾರದಲ್ಲಿ ಎಚ್ಚರಿಕೆಯನ್ನು ಗಮನಿಸಿಕೊಂಡ್ರೆ ಈ ವಾರದಲ್ಲಿ ಹೆಚ್ಚಿನ ಶುಭಫಲಗಳು ವೃಷಭ ರಾಶಿಗಳು ಸಿದ್ಧಿಯಾಗಲಿವೆ. ಈ ವಾರ ನಿಮಗೆ ಶುಭದಾಯಕವಾಗಲಿ. ಆ ಬಳಿಕ ಮಿಥುನ ರಾಶಿ. ಮಿಥುನ ರಾಶಿಗೆ ವಾರದ ಆರಂಭದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ ಮೂರು ದಿನಗಳಲ್ಲಿ ಸಹ ಆರೋಗ್ಯದ ಬಗ್ಗೆ ಗಮನ ಬೇಕು. ಜೊತೆಗೆ ಹಣಕಾಸಿನ ಬಗ್ಗೆ ಎಚ್ಚರ ಬೇಕು, ಮಾತಿನಲ್ಲಿ ಎಚ್ಚರ ಬೇಕು. ಹಾಗಾಗಿ ನಿಮ್ಮ ತನು ಮನ ಧನವನ್ನು ಈ ದಿನ ಮೂರು ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ವ್ಯಾಪಾರದಲ್ಲಿ ನಷ್ಟ ಕಷ್ಟಗಳಾಗುವಂಥದ್ದು, ಇತರರಿಂದ ಮೋಸಗಳಾಗುವಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅಡೆತಡೆ ಬರ್ಬೋದು, ಯುವಕರಿಗೆ ಸಾಧಕರಿಗೆ ಅವರ ಮೇಲೆ ಆರೋಪ ಆಪಾದನೆಗಳು ಬರ್ಬೋದು, ಮತ್ತು ನೀವು ಮಾಡುವಂತಹ ಯಾವುದೇ ಒಂದು ಪ್ರಗತಿದಾಯಕ ಕೆಲಸಕ್ಕೆ ಅಡೆತಡೆಗಳು, ವಿಘ್ನಗಳು ಮತ್ತು ಸರ್ಕಾರಿ ಇಲಾಖೆಗಳಿಂದ ಏನಾದರೂ ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಮನೆಯಲ್ಲಿ ಸಾಗಿ ಹಣದ ಖರ್ಚು ಹೆಚ್ಚಳಾಗುವಂಥದ್ದು, ನಿಮ್ಮ ಒಂದು ಕೂಡಿಟ್ಟ ಆದಾಯವನ್ನು ಈಗ ಯಾವುದೋ ಒಂದು ಆಪತ್ತಿಗೆ ಖರ್ಚು ಮಾಡುವಂಥ ಪ್ರಯತ್ನಗಳು ಬರುವಂಥದ್ದು, ಅನಾವಶ್ಯಕ ಖರ್ಚು, ಅನಪೇಕ್ಷಿತ ಖರ್ಚುಗಳು ಈ ಮೂರು ದಿನಗಳಲ್ಲಿ ಬರಬಹುದಾಗಿದೆ. ಈಗಾಗಲೇ ಆರೋಗ್ಯ ಸಮಸ್ಯೆ ಇದ್ದಂಥವರಿಗೆ ಸಣ್ಣ ಪುಟ್ಟ ಅನಾರೋಗ್ಯಗಳು ತಲೆದರ್ಬೋದು, ಸುಸ್ತಾಗುವಂಥದ್ದು, ತಲೆನೋವು, ಶೀತ, ನೆಗಡಿ, ಜ್ವರಗಳು ಅಥವಾ ಹವಾಮಾನದಿಂದ, ನೀರಿನಿಂದ ಏನಾದರೂ ತೊಂದರೆಗಳು ಆರೋಗ್ಯದಲ್ಲಿ ಬರಬಹುದಾಗಿದೆ. ಹಾಗಾಗಿ ಮೂರು ದಿನಗಳಲ್ಲಿ 10, 11, 12 ಭಾನುವಾರ, ಸೋಮವಾರ, ಮಂಗಳವಾರ ಮೂರು ದಿನಗಳಲ್ಲಿ ಆರೋಗ್ಯದ ಬಗ್ಗೆ, ಹಣಕಾಸಿನ ಬಗ್ಗೆ, ಮಾತಿನ ಬಗ್ಗೆ ನೀವು ತುಂಬ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಬೇಕಾಗುತ್ತೆ. ಆ ಬಳಿಕ ಬರುವಂಥ ಎರಡು ದಿನಗಳು ಉತ್ತಮವಿದೆ. ಅಂದರೆ ಬುಧವಾರ, ಗುರುವಾರ ನಿಮಗೆ ಉತ್ತಮ ದಿನ. 13, 14 ಬುಧವಾರ, ಗುರುವಾರ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ಲಾಭಗಳು ಬರುವಂಥದ್ದು, ಮನೆಯಲ್ಲಿ ಎಲ್ಲ ಶುಭ ಕಾರ್ಯಗಳು ನಡೆಯುವಂಥ ಅವಕಾಶ, ಕೆಲವರಿಗೆ ಉದ್ಯೋಗ ಇದ್ದರೆ ಉದ್ಯೋಗ ಸಿಗುವಂಥ ಅವಕಾಶ, ದೂರದ ಬಂಧುಗಳಿಂದ ಕೊಡುಗೆ, ವ್ಯಾಪಾರದಲ್ಲಿ ಮುನ್ನಡೆ, ಕೃಷಿ ಚಟುವಟಿಕೆಯಲ್ಲಿ ಯಾವುದೇ ಸರ್ಕಾರ ಇಲ್ಲ ಕೆಲಸ ಬೇಕಾದ ಹಣಗಳೆಲ್ಲ ಸಿಗುವಂಥದ್ದು, ಯುವಕರಿಗೆ ಸಾಧಕರಿಗೆ ಅವರವರ ಪ್ರತಿಭೆಗೆ ಪುರಸ್ಕಾರ ಬಹುಮಾನಗಳು ಬರುವಂಥದ್ದು, ವಿದ್ಯಾರ್ಥಿಗಳಿಗೆ ಮುನ್ನಡೆ ಮುಂತಾದ ಅನೇಕ ಶುಭ ಫಲಗಳು 13, 14 ಮಿಥುನ ರಾಶಿಯ ಎಲ್ಲ ವರ್ಗದವರಿಗೆ ಸಿಗದೆ ಮಹಿಳೆಯರು ಗಣ್ಯರು ಸಹ ಶುಭವನ್ನು ಇತ್ತೀಚಿನ ದಿನಗಳಲ್ಲಿ ಅನುಭವಿಸಿದಂತಾಗಿದೆ. ಇನ್ನು ಬರುವಂಥ ಕೊನೆ ಎರಡು ದಿನಗಳು ಅಷ್ಟು ಉತ್ತಮ ಇಲ್ಲ, ಅಂದರೆ ಶುಕ್ರವಾರ, ಶನಿವಾರ ಅಷ್ಟು ಉತ್ತಮ ಇಲ್ಲ. ಶುಕ್ರವಾರ, ಶನಿವಾರ ಹಣಕಾಸು ಎಲ್ಲ ಪರವಾಗಿಲ್ಲ, ವ್ಯಾಪಾರ, ಉದ್ಯೋಗ, ವೃತ್ತಿ ಎಲ್ಲ ನಾರ್ಮಲ್ ಆಗಿರುತ್ತೆ. ಈ ದಿನ ಮಾತಿನ ಚಕಮಕಿ ಮನೆಯಲ್ಲೂ ಆಗುತ್ತೆ, ಕೆಲಸದ ಜಾಗದಲ್ಲೂ ಆಗುತ್ತೆ, ಬಂಧುಗಳ ಜೊತೆಗತ್ತೆ, ಮಿತ್ರರ ಜೊತೆ ಆಗುತ್ತೆ. ಹಾಗಾಗಿ ಈ ದಿನ ಮಾತಿನ ಬಗ್ಗೆ ಸ್ವಲ್ಪ ಗಮನವಹಿಸಿ, ವಿಶೇಷವಾಗಿ ಹಿರಿಯರನ್ನು ಗೌರವಿಸಿ, ನಿಮ್ಮ ತಂದೆ ತಾಯಿನೋ ಅಥವಾ ಅತ್ತೆ ಮಾವನೋ ಅಥವಾ ನಿಮ್ಮ ಕೆಲಸದ ಜಾಗದಲ್ಲಿ ಬಾಸ್ ಇದ್ದಾರೆ, ಸೀನಿಯರ್ಸ್ ಇದ್ದಾರೆ, ಅವರೆಲ್ಲ ಜೊತೆಗೆ ಸ್ವಲ್ಪ ನೀವು ತಾಳ್ಮೆಯನ್ನು ವಹಿಸಿ, ಅವರಿಗೆ ಅವಮಾನ ಮಾಡೋದಾಗಲಿ, ಅವ್ರದ್ದು ಮನಸ್ಸಿಗೆ ಕೆಣಕೋದಾಗಲಿ ಮಾಡಬೇಡಿ. ಅದರಿಂದ ಮುಂದೆ ನಿಮಗೆ ತುಂಬ ತೊಂದರೆಗಳಾಗುವಂಥದ್ದು. ಹಾಗಾಗಿ ಹಿರಿಯರನ್ನು ಗೌರವಿಸುವಂಥದ್ದು, ಮಾತಿನ ಕಲಗಳನ್ನು ಸ್ವಲ್ಪ ಅವಾಯ್ಡ್ ಮಾಡುವಂಥದ್ದು, ಜೊತೆಗೆ ಮನಸ್ಸಿಗೆ ಸ್ವಲ್ಪ ವಿಪರೀತ ನೆಗೆಟಿವ್ ಥಾಟ್ಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಚಿಂತೆ ಮಾಡುವಂಥ ನೆಗೆಟಿವ್ ಥಾಟ್ಗಳು ಬರುತ್ತೆ, ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು 15, 16 ಹಾಗಾಗಿ ನಿಮಗೆ ಈ ವಾರದಲ್ಲಿ ವಿಶೇಷವಾದ ಶುಭಫಲ ಅಂದರೆ 13, 14 ವಿಶೇಷ ಶುಭಫಲ, ಬುಧವಾರ, ಗುರುವಾರ ವಿಶೇಷ ಶುಭಫಲಗಳಿವೆ. ಇನ್ನುಳಿದ ದಿನಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ, ಮಾತಿನಲ್ಲಿ ನಡವಳಿಕೆಯಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಅದರಲ್ಲೂ ವಿಶೇಷವಾಗಿ 10, 11, 12 ಮಾತು, ನಡವಳಿಕೆ, ಹಣಕಾಸು ಅಥವಾ ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಮುನ್ನೆಚ್ಚರಿಕೆ ಬೇಕು. 15, 16 ಸ್ವಲ್ಪ ಪರವಾಗಿಲ್ಲ, 15, 16 ಹಣಕಾಸು ಎಲ್ಲ ಚೆನ್ನಾಗಿರುತ್ತೆ. ಇನ್ನು ನಿಮಗೆ ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಗ್ರೇ ಅಥವಾ ಗ್ರೇ ಅಥವಾ ಬೂದು ಬಣ್ಣ. ಸಂಖ್ಯೆಗಳು 1, 4, 6 1, 4, 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಈ ವಾರದಲ್ಲಿ ಮಿಥುನ ರಾಶಿಯವರಿಗೆ ಶುಭದಾಯಕವಾಗಲಿ. ಮುಂದೆ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ವಾರದ ಆರಂಭ ಶುಭ ಆರಂಭ 10, 11, 12 ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ ಮೂರು ದಿನಗಳಲ್ಲಿ ಯಶಸ್ಸು, ಕೀರ್ತಿ, ಲಾಭಗಳು ನಿಮ್ಮದಾಗುವಂಥದ್ದು. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಬಂಧುಗಳಿಂದ ಸಹಕಾರ, ಮಿತ್ರರಿಂದ ಸಹಕಾರ, ಅಪೇಕ್ಷಿತ ಮತ್ತು ಅನಪೇಕ್ಷಿತವಾದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಬೇಗ ಬೇಗನೆ ಕೆಲಸಗಳಾಗುವಂಥದ್ದು. ಜೊತೆಗೆ ನಿರೀಕ್ಷಿತವಾದ ಹಣಗಳೆಲ್ಲ ಬಂದು ಕೈ ಸೇರುವಂಥದ್ದು. ಸಾಲದ ಭಾಗ, ಸಾಲ ಬಾಗಿದವರಿಗೆ ಸಾಲಗಳು ತೀರುವಳೆ ಆಗುವಂಥದ್ದು, ಅಥವಾ ನಿಮ್ಮದೇ ಹಣ ನಿಮಗೆ ಬರಬೇಕಾದ ಹಣ ಈಗ ಬಂದು ನಿಮಗೆ ಕೈಗೆ ಸೇರುವಂಥದ್ದು. ಇನ್ನು ಕೃಷಿ ಚಟುವಟಿಕೆ, ವ್ಯಾಪಾರ ಅಥವಾ ಇನ್ನಿತರ ಕಿರಾಣಿ ವ್ಯಾಪಾರ ಮಾಡೋರು, ಬಟ್ಟೆ ಬರಗಳ ವ್ಯಾಪಾರ, ಫ್ಯಾನ್ಸಿ ವ್ಯಾಪಾರ, ಇನ್ನಿತರ ಸಾಫ್ಟ್ವೇರ್, ಇಂಜಿನಿಯರಿಂಗ್, ಹಾರ್ಡ್ವೇರ್ ಕ್ಷೇತ್ರದಲ್ಲಿರುವಂಥವ್ರು, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿರೋರು, ರಾಜಕೀಯ ಸಂಬಂಧಿತ ಸರ್ಕಾರಿ ಕಾಂಟ್ರಾಕ್ಟ್ ಕೆಲಸ ಮುಂತಾದ ಅನೇಕ ಕ್ಷೇತ್ರದಲ್ಲಿರೋರಿಗೆ ಈ ದಿನ ಮೂರು ದಿನಗಳಲ್ಲಿ ಲಾಭ ಆದಾಯಗಳು ಹೆಚ್ಚಳಾಗಿವೆ. ಭೂಮಿ ವ್ಯವಹಾರ ಅಥವಾ ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ಸೈಟ್ ಕೊಳ್ಳೋದು, ಮಾರಾಟ ಮಾಡೋದು ಮುಂತಾದ ಕೆಲಸಗಳು, ವಾಹನ ಸಂಬಂಧಿತ ಕೆಲಸ ಕಾರ್ಯಗಳಿಗೆ ಮುನ್ನಡೆ ಇದೆ. ಅಥವಾ ಕೌಟುಂಬಿಕವಾದ ವಿವಾದಗಳು, ಕಲಹಗಳು ಅಥವಾ ಕೋರ್ಟ್ ಕಚೇರಿ ಕೆಲಸಗಳು ಎಲ್ಲ ಬೇಗ ಬೇಗನೆ ಇತ್ಯರ್ಥವಾಗಿ ನಿಮ್ಮ ಪರವಾಗಿ ಆಗುವಂಥದ್ದು. ಅನೇಕ ಶುಭಫಲಗಳು ಎಲ್ಲ ವರ್ಗದ ಕಟಕ ರಾಶಿಯವರಿಗೆ ಈ ಮೂರು ದಿನಗಳಲ್ಲಿ 10, 11, 12 ಸಿಗಲಿವೆ. ಈ ಮೂರು ದಿನಗಳನ್ನ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ. ಆ ಬಳಿಕ ಬರುವಂಥ ಎರಡು ದಿನ ಅಷ್ಟು ಉತ್ತಮ ಇಲ್ಲ. 13, 14 ಸ್ವಲ್ಪ ಕಷ್ಟ ನಷ್ಟಗಳು ಅಂತ ಬಂದಿವೆ. ಹಣಕಾಸಿನ ಸಂಕಷ್ಟ ಎದುರಾಗುವಂಥದ್ದು, ಅದು ನಿಮ್ಮದೇ ಏನಾದರೂ ವಸ್ತು, ಒಡವೆ ಇತ್ಯಾದಿಗಳೆಲ್ಲ ಕಳ್ಳತನ, ನಷ್ಟ, ವಂಚನೆಗಳು ಒಳಗೊಂದು ಸಾಧ್ಯ ಇರುತ್ತೆ. ಹಾಗಾಗಿ
ನಿಮ್ಮ ಹಣಕಾಸು ವಸ್ತು ಒಡವೆಗಳ ಬಗ್ಗೆ ಎಚ್ಚರಿಕೆ ಗಮನಿಸಿಕೊಳ್ಳಿ. ಅಪರಿಚಿತರಲ್ಲಿ ವ್ಯವಹಾರ ಬೇಡ. ಅನಿರೀಕ್ಷಿತವಾದ ಯಾವುದಾದ್ರು ಲಿಂಕ್ಗಳು ಅಥವಾ ಆನ್ಲೈನ್ ಆಫ್ಲೈನ್ನಲ್ಲಿ ವಂಚನೆಗಳ ತಾಣಗಳಿದ್ರೆ ಅದರ ಬಗ್ಗೆ ಮುನ್ನೆಚ್ಚರಿಕೆ ಗಮನಿಸಿಕೊಳ್ಳಿ. ಇನ್ನು ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸಾಗಿ ನಿಮ್ಮ ಕೆಲಸಗಾರರಿಂದ ಅಥವಾ ನಿಮ್ಮ ಜೊತೆ ಕೆಲಸ ಮಾಡೋದು ಏನಾದರೂ ಹಣಕಾಸಿನ ತೊಂದರೆಗಳು ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ ಈ ಬಗ್ಗೆ ಎಚ್ಚರಿಕೆಯನ್ನು ಗಮನಿಸಿಕೊಳ್ಳಿ. 13-14 ಆ ಬಳಿಕ ಕೊನೆ 2 ದಿನಗಳು ಉತ್ತಮ ಇದೆ. ಅಂದರೆ ಶುಕ್ರವಾರ, ಶನಿವಾರ 15-16 ಸೆಪ್ಟೆಂಬರ್ 15 ಅಂದರೆ ಉತ್ತಮ ದಿನ. ಯಶಕೀರ್ತಿ ಜಯಲಾಭಗಳಾಗುವಂಥದ್ದು. ಅನಿರೀಕ್ಷಿತ ಧನಾಗಮ. ವ್ಯಾಪಾರದಲ್ಲಿ ಮುನ್ನಡೆ. ನೀವು ಮಾಡುವಂಥ ವೃತ್ತಿ ವ್ಯಾಪಾರದಲ್ಲಿ ಏನಾದರೂ ಸಹಕಾರಗಳು ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳು ಸಿಗುವಂಥದ್ದು. ಗೃಹಿಣಿಯರಿಗೆ ಮಹಿಳೆಯರಿಗೆ ಸಹ ವಸ್ತ್ರಾಭರಣ ಕೊಡುವಂಥ ಯೋಗ. ಕೆಲವೊಬ್ಬರಿಗೆ ದೂರ ಪ್ರಯಾಣದ ಪ್ರವಾಸ ಹೋಗುವಂಥ ಯೋಗ. ಯಾತ್ರಾ ಸ್ಥಳಗಳ ಸಂದರ್ಶನ. ದೇವತಾ ಕಾರ್ಯಗಳಿಗೆ ಭಾಗಿಯಾಗುವಂಥದ್ದು. ಮುಂತಾದ ಅನೇಕ ಶುಭ ಫಲಗಳು ಸಿದ್ಧಿಯಾಗಲಿವೆ 15-16 ಶುಕ್ರವಾರ ಶನಿವಾರದಂದು. ಹಾಗಾಗಿ ಕರ್ನಾಟಕ ರಾಶಿಯವರಿಗೆ ನೀವು ಈ ವಾರದ ಅದೃಷ್ಟಶಾಲಿ ರಾಶಿ ಅಂತ ಹೇಳ್ಬೋದು. ಯಾಕಂದರೆ ವಾರದ 5 ದಿನಗಳು ನಿಮಗೆ ಹೆಚ್ಚಿನ ಲಕ್ಕನ್ನಾದ ಅದೃಷ್ಟವನ್ನು ತಂದುಕೊಡಲಿವೆ. 10-11-12 ಮತ್ತು 15-16 ಈ 5 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಕರ್ನಾಟಕ ರಾಶಿಯವರು. ಇನ್ನು ಕರ್ನಾಟಕ ರಾಶಿಯವರಿಗೆ ಹೆಚ್ಚು ಗ್ರಹಗಳ ಬೆಂಬಲ ಸಹ ಇದೆ. ಹಾಗಾಗಿ ನೀವು ಈ ವಾರದ ಬಹಳಷ್ಟು ಅದೃಷ್ಟದ ಫಲಗಳನ್ನು, ನಿರೀಕ್ಷಿತ ಅನಿರೀಕ್ಷಿತ ಎರಡೂ ರೀತಿಯ ನಮಗೆ ಫಲಗಳು ಈ ವಾರದಲ್ಲಿ ಸಿದ್ಧಿಯಾಗಲಿವೆ. ಸ್ನೋ ಅಥವಾ ಹಿಮದ ಬಣ್ಣ ಬಳಸುವಂಥದ್ದು, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ ಬಳಸಿಕೊಳ್ಳಿ. ಸಂಖ್ಯೆಗಳು 2-4-5-6-9 2-4-5-6-9 ಎಂಬ 5 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಕರ್ನಾಟಕ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಆ ಬಳಿಕ ಸಿಂಹರಾಶಿ. ಸಿಂಹರಾಶಿಗೆ ವಾರದ ಆರಂಭ ಸ್ವಲ್ಪ ಮಿಶ್ರ ಫಲವನ್ನು ಕಂಡುಬರುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ಸ್ವಲ್ಪ ಸಮ್ಮಿಶ್ರ ಫಲ. ಹಣಕಾಸಿನ ಖರ್ಚು ಹೆಚ್ಚಳಾಗುವಂಥದ್ದು, ಎಲ್ಲ ಕೆಲಸ ಕಾರ್ಯಗಳು ಹಿನ್ನಡೆ ಆಗುವಂಥದ್ದು, ಅಥವಾ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಸ್ವಲ್ಪ ನಿಧಾನಗತಿ ಆಗುವಂಥದ್ದು, ಹಿಂದೆ ನಿಮಗೆ ನಂಬಿಸಿದವರು ಈಗ ಮೋಸ ಮಾಡುವಂಥದ್ದು, ಅಥವಾ ತುಂಬ ಒಂದು ಹೋಪ್ಸ್ ಇಟ್ಟುಕೊಂಡ ಕೆಲಸ ಈಗ ಅದು ಕೊನೆ ಕ್ಷಣದಲ್ಲಿ ಕೆಲಸ ಫೇಲ್ ಆಗುವಂಥದ್ದು, ಮುಂತಾದ ಅನಿರೀಕ್ಷಿತವಾದ ಒಳ್ಳೆ ಒತ್ತಡಗಳು, ಅನಿರೀಕ್ಷಿತವಾದ ಹಿನ್ನಡೆಗಳು ನಿಮಗೆ ಈ ವಾರದಲ್ಲಿ ಕಂಡು ಬರಲಿವೆ. ವಾರದ ಆರಂಭ ಅಷ್ಟು ಉತ್ತಮವಾಗಿ ಬರ್ತಾ ಇಲ್ಲ. ಮನಸ್ಸಿಗೆ ಸ್ವಲ್ಪ ಚಿಂತೆ ಆಗುತ್ತೆ, ಮನಸ್ಸಿಗೆ ಸ್ವಲ್ಪ ಭಯ ಆಗುತ್ತೆ. ಯಾಕಂದರೆ ಯಾವಾಗ ಮನುಷ್ಯನಿಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಬಂದಾಗ, ಸೋಲು ಉಂಟಾದಾಗ ಯಾರಿಗೂ ನ್ಯಾಚುರಲ್ ಆಗಿ ಅಂದರೆ ಸಾಮಾನ್ಯವಾಗಿ ಅಂಥ ಚಿಂತೆ ಮತ್ತು ಭಯ ಬಂದೇ ಬರುತ್ತೆ. ಅಂತಹ ಒಂದು ಭಯದ ಆವರಣ ನಿಮಗೆ ಆಗುವಂಥದ್ದು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯೆಯಲ್ಲಿ ಹಿನ್ನಡೆ ಆಗುವಂಥದ್ದು, ನೀವು ಅಂದುಕೊಂಡಾಗಿಂತ ಸ್ವಲ್ಪ ಕಮ್ಮಿ ಅಂಕಗಳು ಬರುವಂಥದ್ದು. ಯುವಕರಿಗೆ ಸಾಧಕರಿಗೆ ಸಾಗೆ ಅವರ ಒಂದು ಸಾಧನಾ ಮಾರ್ಗದಲ್ಲಿ ತುಂಬ ವಿಘ್ನಗಳು, ಅಡೆತಡೆಗಳು ಬರುವಂಥದ್ದು ಇರುತ್ತೆ. ಹಾಗಾಗಿ 3 ದಿನಗಳಲ್ಲಿ ಸ್ವಲ್ಪ ತಾಳ್ಮೆ ಬೇಕು. ಹೆಚ್ಚು ಸಿಟ್ಟನ್ನು ಮಾಡೋದಾಗಲಿ, ಅಥವಾ ಅನಿರೀಕ್ಷಿತವಾಗಿ ಇನ್ನೊಬ್ಬರಲ್ಲಿ ಜಗಳ ಕಾಯ್ದಾಗಲಿ, ಅಥವಾ ಅಪರಿಚಿತರಲ್ಲಿ ಏನಾದರೂ ಆರೋಪಗಳನ್ನು ಮಾಡೋದ್ರ ಬಗ್ಗೆ ಎಚ್ಚರಿಕೆ ವಹಿಸಿ. ಜೊತೆಗೆ ನಿಮ್ಮ ಒಂದು ಅಮೂಲ್ಯ ವಸ್ತುಗಳ ಬಗ್ಗೆ ಅಥವಾ ಡಾಕ್ಯುಮೆಂಟ್ಗಳ ಬಗ್ಗೆ ತುಂಬ ಎಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕು 10-11-12. ಆ ಬಳಿಕ ಬರುವಂಥ 2 ದಿನ ಉತ್ತಮ ಇದೆ. 13-14 ಬುಧವಾರ, ಗುರುವಾರ ನಿಮಗೆ ಉತ್ತಮ ಫಲ ಕೊಡುವಂಥ ದಿನ. ಇಷ್ಟಾರ್ಥಗಳು, ಸಿದ್ಧಿ, ಲಾಭಗಳು, ವೃದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಒಂದು ಇಷ್ಟವಾದ ವ್ಯಕ್ತಿಗಳನ್ನು ಭೇಟಿಯಾಗುವಂಥ ಅವಕಾಶ, ದೂರ ಪ್ರಯಾಣದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು, ಉತ್ತಮವಾದ ಭೋಜನ ಸವಿಯುವಂಥ ಅವಕಾಶ, ಒಂದು ಪ್ರಸಿದ್ಧ ವ್ಯಕ್ತಿಗಳ ಭೇಟಿ ಮಾಡಿ ಅವರಿಂದ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಮುನ್ನಡೆ, ಮುಂತಾದ ಅನೇಕ ರೀತಿಯ ಶುಭ ಫಲಗಳು 13-14 ತಾರೀಕಿನಂದು ಸಿಂಹರಾಶಿಯವರಿಗೆ ಸಿದ್ಧಿಯಾಗಲಿವೆ. ವಿದ್ಯಾರ್ಥಿಗಳು, ಗೃಹಿಣಿಯರು ಸಹ ಈ 13-14 ಉತ್ತಮ ಫಲವನ್ನು ಪಡೆಯಲಿದ್ದೀರಾ. ಆ ಬಳಿಕ ಬರುವಂಥ 2 ದಿನಗಳು ಉತ್ತಮವಿಲ್ಲ. 2 ದಿನಗಳಂದರೆ ಶುಕ್ರವಾರ, ಶನಿವಾರ. 15-16 ನಿಮ್ಮ ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಎಲ್ಲ ನಾರ್ಮಲ್ ನಡೀತಾಗುತ್ತೆ. ಆದರೆ ಈ ದಿನ ನಿಮ್ಮದೇ ತಪ್ಪಿನಿಂದ ಹಣಕಾಸು ನಷ್ಟ ಆಗ್ಬೋದು, ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಬೋದು, ಅಥವಾ ನಿಮ್ಮದೇ ತಪ್ಪಿನಿಂದ ಏನಾದರೂ ವಸ್ತುನೋ ಒಡವನ್ನು ಅಥವಾ ಡಾಕ್ಯುಮೆಂಟ್ ಏನಾದರೂ ಕಳೆದು ಹೋಗ್ಬೋದು. ಹಾಗಾಗಿ ಈ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಇನ್ನು ವಿದ್ಯಾರ್ಥಿಗಳು, ಸಾಧಕರು, ಯುವಕರು ಇದ್ದರೆ ಹಾಗೆ ನಿಮ್ಮ ವೃತ್ತಿ ಮಾರ್ಗದಲ್ಲಿ ಕೆಲವೊಬ್ಬರಿಗೆ ಹಿತಶತ್ರುಗಳು, ಗುಪ್ತಶತ್ರುಗಳು ಕಾಟ ಬರ್ಬೋದು, ನಿಮ್ಮ ಮೇಲೆ ವ್ರತ ಆರೋಪ ಮಾಡ್ಬೋದು. ಅದನ್ನು ನೀವು ಅಲ್ಲಗಳೆದು ನೀವು ನಿಮ್ಮ ಒಂದು ಸತ್ಯವನ್ನು ಸಾಬೀತು ಮಾಡುವಂಥ ಅವಕಾಶ ಈ ದಿನ ಬರುವುದಾಗಿದೆ. ಹಾಗಾಗಿ ಈ ದಿನ ಸ್ವಲ್ಪ ಚಾಲೆಂಜಿಂಗ್ ಡೇ. 15-16 2 ದಿನವು ನಿಮ್ಮ ವೃತ್ತಿಯಲ್ಲಿ, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ತುಂಬ ಸವಾಲುಗಳು ಇರ್ತವೆ, ತುಂಬ ಅಡೆತಡೆಗಳು ಬರ್ಬೋದು. ಅದನ್ನು ಎದುರಿಸಿ ಮೆಟ್ಟಿ ನಿಲ್ಲುವಂತಹ ಸಾಮರ್ಥ್ಯ ನಿಮಗೆ ದೈವಬಲದಿಂದ ಖಂಡಿತ ಬರುತ್ತೆ. ಹಾಗಾಗಿ ಈ ವಾರದ ಅತ್ಯಂತ ಶುಭ ದಿನಗಳಂದರೆ ನಿಮಗೆ 13-14 ಅಷ್ಟೇ ಆಗಿರುತ್ತೆ. ಉಳಿದ ದಿನಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ, ಮಾತಿನಲ್ಲಿ, ನಡವಳಿಕೆಯಲ್ಲಿ, ಹಣಕಾಸಿನಲ್ಲಿ ಉಳಿದ 5 ದಿನಗಳ ಎಚ್ಚರಿಕೆ ಬೇಕಾಗುವಂಥ ದಿನ ಆಗಿರುತ್ತೆ. ಈ ವಾರದ ಶುಭ ಬಣ್ಣಗಳು ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರಣದ ಬಣ್ಣ. ಸಂಖ್ಯೆಗಳು 6-7, 6 & 7 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಆ ಬಳಿಕ ಕನ್ಯಾರಾಶಿ. ಕನ್ಯಾರಾಶಿಗೆ ವಾರದ ಆರಂಭ ಉತ್ತಮ ಆರಂಭ. ಯಾಕಂದರೆ ನಿಮಗೆ ಆ ಒಂದು ವಿಶೇಷವಾದ ಚಂದ್ರ ಅನುಗ್ರಹ, ವಿಶೇಷವಾಗಿ ಇರುವಂತಹ ಒಂದು ಶನಿಯ ಬೆಂಬಲ, ಇವೆಲ್ಲವೂ ನಿಮಗೆ ಯಶಸ್ಸನ್ನು, ಕೀರ್ತಿಯನ್ನು, ಲಾಭವನ್ನು ಕೊಡುವಂಥದ್ದು. ಆರೋಗ್ಯ ಸುಧಾರಣೆ, ಬಂಧುಗಳಿಂದ ನಿಮಗೆ ಕೊಡುಗೆಗಳು, ಅಥವಾ ಬಂಧುಗಳ ಒಂದು ಮನೆಯಲ್ಲಿ ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ, ದೂರದ ಪ್ರಯಾಣ ಅಥವಾ ದೂರದ ಊರುಗಳಿಗೆ ಪ್ರಯಾಣ ಮಾಡುವಂಥ ಅವಕಾಶ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಮುನ್ನಡೆ, ಇನ್ನು ಯುವಕರು, ಸಾಧಕರು ಇದ್ದರೆ ಅವರವರ ಸಾಧನೆಗೆ ಒಂದು ಸೂಕ್ತವಾದ ಪ್ರತಿಸ್ಪಂದನೆ ಸಿಗುವಂಥದ್ದು, ಸರ್ಕಾರದ ಯೋಜನೆಗಳ ಲಾಭ ಸಿಗುವಂಥದ್ದು, ಬರಬೇಕಾದ ಬಾಕಿ ಹಣ ಎಲ್ಲ ಬಂದು ಕೈ ಸೇರುವಂಥದ್ದು. ಹಾಗಾಗಿ ಅನೇಕ ರೀತಿಯ ಶುಭ ಫಲಗಳು ಕನ್ಯಾರಾಶಿಯವರಿಗೆ ಭಾನುವಾರ
ಬುಧವಾರ, ಸೋಮವಾರ, ಮಂಗಳವಾರ ಅಂದರೆ ಸೆಪ್ಟೆಂಬರ್ 10, 11, 12 ಮೂರು ದಿನಗಳಲ್ಲಿ ಸಿದ್ಧಿಯಾಗಲಿವೆ. ಆ ಮೂರು ದಿನಗಳನ್ನು ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ ಬರುವಂಥ 2 ದಿನಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಆರೋಗ್ಯದ ವಿಚಾರ, ಮಾತಿನ ವಿಚಾರ, ಹಣಕಾಸಿನ ವಿಚಾರ ಮೂರರಲ್ಲೂ ತುಂಬ ಎಚ್ಚರಿಕೆ ಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ಸುಸ್ತಾಗುವಂಥದ್ದೆಲ್ಲ ಆಗುವಂಥದ್ದು, ಅದರ ಜೊತೆಗೆ ಹಣಕಾಸಿನ ವಿಚಾರ ನಿಮ್ಮದೇ ತಪ್ಪಿನಿಂದ ಹಣಕಾಸನ್ನು ಕಳೆದುಕೊಳ್ಳುವಂಥದ್ದು, ನಷ್ಟ ಆಗುವಂಥದ್ದು. ಹಾಗೆ ಆನ್ಲೈನ್ ಆಫ್ಲೈನ್ ಎರಡರಲ್ಲೂ ಸ್ವಲ್ಪ ಹಣಕಾಸಿನ ಪೇಮೆಂಟ್ ಬಗ್ಗೆ ಕೊಡುಕೊಳ್ಳೋದ್ರ ಬಗ್ಗೆ ಎಚ್ಚರಿಕೆ ಬೇಕು. ಯಾವುದೇ ರೀತಿಯ ದೀರ್ಘಕಾಲದ ಡಾಕ್ಯುಮೆಂಟ್ಗಳಿಗೆ ಸೈನ್ ಮಾಡೋದೀಗ ಅಷ್ಟು ಒಳ್ಳೆಯದಲ್ಲ. ಇನ್ನು ಇದನ್ನು ಮನಸ್ಸಿನ ಸ್ವಲ್ಪ ಅಶಾಂತಿ ವಾತಾವರಣ, ಭಯದ ವಾತಾವರಣ ಮೂಡುತ್ತೆ ಈ 13-14 ಬುಧವಾರ ಗುರುವಾರದಂದು. ಆ ಬಳಿಕ ಬರುವಂಥ 2 ದಿನಗಳು ಉತ್ತಮವಿದೆ ಅಂದರೆ ಶುಕ್ರವಾರ, ಶನಿವಾರ ವಾರದ ಕೊನೆ 2 ದಿನಗಳು ಸೆಪ್ಟೆಂಬರ್ 15-16 ನಿಮಗೆ ಯಶಸ್ಸನ್ನು, ಕೀರ್ತಿಯನ್ನು, ಲಾಭವನ್ನು ಕೊಡುವಂಥ ದಿನ ಆಗಿರುತ್ತೆ. ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಮುನ್ನಡೆಯಾಗುವಂಥದ್ದು, ಬರಬೇಕಾದ ಹಣದ ಭಾಗ್ಯ ಎಲ್ಲ ಬರುವಂಥದ್ದು, ಅಥವಾ ದೀರ್ಘಕಾಲದ ನಿರೀಕ್ಷಿತ ಫಲಗಳಿಗೆ ಸಿದ್ಧಿಯಾಗುವಂಥದ್ದು, ಕನಸುಗಳದ್ದು ಗುರಿ ನನಸಾಗುವಂಥ ಸಾಧ್ಯತೆ, ಕೆಲವೊಬ್ಬರಿಗೆ ಉದ್ಯೋಗದ ಒಂದು ಆಫರ್ಗಳು, ಉದ್ಯೋಗ ಸಿಗುವಂಥ ಅವಕಾಶ, ವಿವಾಹ ಆಗದವರಿಗೆ ವಿವಾಹ ಆಗುವಂಥ ವಿವಾಹದ ಸಂಬಂಧ ಒಡಗಿ ಬರುವಂಥ ಅವಕಾಶಗಳು, ಮನೆಯಲ್ಲಿ ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು. ಇನ್ನು ಈ ಗೃಹಿಣಿಯರು ಮಹಿಳೆಯರಿಗೆ ಸಹ ಹಾಗೆ ಅತ್ಯಂತ ನೆಮ್ಮದಿಯ ದಿನ ಆಗುತ್ತೆ 15-16. ಹಾಗಾಗಿ ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭ ದಿನಗಳು 10, 11, 12 ಮತ್ತು 15-16 ಈ 5 ದಿನಗಳನ್ನ ಎಲ್ಲ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ. ಅದೃಷ್ಟಶಾಲಿ ರಾಶಿಯಾಗುವಂಥ ಕನ್ಯಾ ರಾಶಿಯವರು ಈ ವಾರದಲ್ಲಿ ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ ಬಳಸಿಕೊಳ್ಳಿ. ಸಂಖ್ಯೆಗಳು 2, 6, 8 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಕನ್ಯಾ ರಾಶಿಯರಿಗೆ ಈ ವಾರ ಶುಭದಾಯಕವಾಗಲಿ. ಮುಂದೆ ತುಲಾರಾಶಿ. ತುಲಾರಾಶಿಗೆ ಈ ವಾರದ ಆರಂಭ ಶುಭ ಆರಂಭ ಆಗ್ತದೆ. ವಾರದ ಆರಂಭದ 3 ದಿನಗಳು, ಆ ಬಳಿಕ 2 ದಿನಗಳು, ಹಾಗಾಗಿ ವಾರದ ಒಟ್ಟು 5 ದಿನಗಳು, ಆರಂಭದ 5 ದಿನಗಳು, 10, 11, 12, 13, 14 5 ದಿನಗಳು ನಿಮಗೆ ಶುಭ ದಿನಗಳಂತ ಕಂಡುಬರುತ್ತವೆ. ವಿಶೇಷವಾದ ಚಂದ್ರ ಅನುಗ್ರಹ, ನಿಮ್ಮ ಒಂದು ರಾಶಿಗೆ ಬೆಂಬಲ ಆಗಿರುವಂಥ ಇನ್ನಿತರ ಗ್ರಹಗಳಂಥ ಅವಕಾಶ ಎಲ್ಲವೂ ಶುಭಫಲವನ್ನು ಕೊಡಲಿವೆ. ಅದೇ ರೀತಿ ಸೂರ್ಯನ ಬೆಂಬಲ, ರವಿಯ ಬೆಂಬಲ, ಹಾಗಾಗಿ ರವಿಚಂದ್ರರ ವಿಶೇಷವಾದ ಅನುಗ್ರಹ ನಿಮಗೆ ಈ ವಾರದಲ್ಲಿ ಪೂರ್ತಿ ಸಿಗಲಿದೆ. 10, 11, 12, 13, 14 ಯಶಸ್ಸು, ಕೀರ್ತಿ, ಜಯ ಒಳಗೊಂಡದ್ದು, ಇಷ್ಟಾರ್ಥಗಳು ಸಿದ್ಧಿ, ಕಾರ್ಯಸಿದ್ಧಿಯಾಗುವಂಥದ್ದು, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆಯಾಗುವಂಥದ್ದು, ಪರಿಚಿತ್ರಾರ್ಜಿತ ಆಸ್ತಿ, ಕೌಟುಂಬಿಕ ಆಸ್ತಿ ವಿವಾದಗಳಿಗೆ ಬಗೆಹರಿದು ನಿಮಗೆ ಬರಬೇಕಾದ ಆಸ್ತಿ ಬರುವಂಥ ಅವಕಾಶ. ಇನ್ನು ತಂದೆ ತಾಯಿಗರ ಅಥವಾ ನಿಮ್ಮ ಹಿರಿಯರ ಕೊಡುಗೆಯಿಂದ ಅಥವಾ ಅವರ ಆಶೀರ್ವಾದದಿಂದ ನಿಮಗೆ ಎಲ್ಲ ಒಂದು ವಸ್ತುಗಳನ್ನು ಕೊಡಲಿಕ್ಕೆ, ಶುಭ ಕಾರ್ಯಗಳನ್ನು ನಿಗದಿ ಮಾಡಲಿಕ್ಕೆ, ಶುಭ ಕಾರ್ಯಗಳಿಗೆ ಬೇಕಾದ ವಸ್ತುಗಳನ್ನು ಕೊಡುವಂಥ ಅವಕಾಶಗಳು ಬರುತ್ತವೆ. ಗೃಹಿಣಿಯರು ಮಹಿಳೆಯರಿಗೆ ಸಾಗೆ ಮಂಗಲ ದ್ರವ್ಯಗಳನ್ನು ಅಥವಾ ಮನೆಗೆ ಇಷ್ಟವಾದ ವಸ್ತುಗಳನ್ನು ಕೊಡುವಂಥ ಅವಕಾಶ. ದೂರದ ಒಂದು ಬಂಧುಗಳಿಂದ ನಿಮಗೆ ಕೊಡುಗೆಗಳು, ಬಹುಮಾನಗಳು ಬರುವಂಥದ್ದು. ಇನ್ನು ನೀವು ವಿದ್ಯಾಕ್ಷೇತ್ರದಲ್ಲಿ ಅಥವಾ ಕ್ರೀಡಾಕ್ಷೇತ್ರದಲ್ಲಿ ಯಾರ್ಯಾರು ಸಾಧನೆ ಮಾಡ್ತಾರೆ, ಯುವಕರು ಇದ್ದಾರೆ, ಅವರಿಗೆ ಸಹ ಅವರೊಂದು ಸಾಧನೆಗೆ ಪ್ರತಿಭಾ ಪುರಸ್ಕಾರ, ಬಹುಮಾನ, ಉಡುಗೊರೆ, ಕೊಡುಗೆಗಳು ಬರುವಂಥ ಅವಕಾಶ. ಇನ್ನು ವಿದೇಶ ಪ್ರಯಾಣದ, ವಿದೇಶ ಉದ್ಯೋಗಕ್ಕೆ ಸಂಬಂಧಪಟ್ಟ ಯಾರು ಪ್ರಯತ್ನ ಇದ್ದಾರೆ, ಅವರಿಗೆ ಸಹ ವಿದೇಶದಲ್ಲಿ ಉದ್ಯೋಗ ಸಿಗುವಂಥ ಅವಕಾಶ, ಅಥವಾ ವಿದೇಶದಲ್ಲಿ ನೀವು ಹೈಯರ್ ಸ್ಟಡಿ ಮಾಡುವಂಥ ಅವಕಾಶ ಕೆಲವರಿಗೆ ಒದಗಿ ಬರಬಹುದಾಗಿದೆ. ಹಾಗಾಗಿ ಹೆಚ್ಚಿನ ಸ್ಥೂಲರಾಶಿಯವರಿಗೆ ವಾರದ ಈ 5 ದಿನಗಳು, 10, 11, 12 ಹಾಗೂ 13, 14, ಹಾಗಾಗಿ 5 ದಿನಗಳು ಅತ್ಯಂತ ಶುಭಫಲ ಕೊಡುವಂಥ ದಿನಗಳಾಗಿವೆ. ಆ ಬಳಿಕ ಬರುವಂಥ ಇನ್ನೂ 2 ದಿನಗಳು ಅಂದರೆ ಗುರುವಾರ, ಇದು ಶುಕ್ರವಾರ, ಶನಿವಾರ 15-16. ಶುಕ್ರವಾರ ಶನಿವಾರ ಅಷ್ಟು ಉತ್ತಮವಾಗಿಲ್ಲ. ಆ ದಿನ ಕಲಹಗಳು ಬರುವಂಥದ್ದು, ನಷ್ಟ ಕಷ್ಟಗಳಾಗುವಂಥದ್ದು, ಬಂಧು ಮೇಲೆ ಜೊತೆ ಕಲಹ ಬರುವಂಥದ್ದು, ಅದು ನಿಮ್ಮ ಮೇಲೆ ವ್ರತ ಆರೋಪ, ಮಾನಹಾನಿಕರ ಘಟನೆಗಳು ಜರುಗುತ್ತದೆ. ಹಾಗಾಗಿ 15-16 ತುಲಾರಾಶಿಯವರು ತುಂಬ ಎಚ್ಚರಿಕೆ ಗಮನಿಸಬೇಕಾಗುತ್ತೆ. ಯಾವುದೇ ರೀತಿಯ ಪ್ರಮುಖ ನಿರ್ಧಾರ ತೆಗೆದುಕೊಳ್ಬೇಡಿ. ಯಾವುದೇ ರೀತಿಯ ದೊಡ್ಡ ಮೊತ್ತದ ಪೇಮೆಂಟ್ ಟ್ರಾನ್ಸಾಕ್ಷನ್ ಮಾಡೋದು ತುಂಬ ಎಚ್ಚರಿಕೆ, ಅಥವಾ ಸೆಕೆಂಡ್ ಒಪಿನಿಯನ್ ಅಥವಾ ಪ್ರಮುಖರ ಒಂದು ಅಭಿಪ್ರಾಯವನ್ನು ಕೇಳಬೇಕಾಗತ್ತೆ. ಹಾಗಾಗಿ ಈ ತುಲಾರಾಶಿಯವರಿಗೆ ವಾರದ ಆರಂಭದ 5 ದಿನಗಳು ಅಂದರೆ 10, 11, 12, 13, 14 ಅತ್ಯಂತ ಶುಭ ದಿನಗಳಾಗಿವೆ. ಇನ್ನು ಈ ವಾರದಲ್ಲಿ ಬಳಸ್ತಕ್ಕಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ತೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 1, 2, 5 1, 2, 5 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ತುಲಾರಾಶಿಯರಿಗೆ ಈ ವಾರ ಶುಭದಾಯಕವಾಗಲಿ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ವಾರದ ಆರಂಭ ಸಾಮಾನ್ಯ ಎಂದು ಕಂಡುಬರುತ್ತೆ. ಈ ಆರಂಭದ ದಿನಗಳೆಂದರೆ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ಹಣಕಾಸು ಪರವಾಗಿಲ್ಲ, ಹಣಕಾಸು ಎಲ್ಲ ಉತ್ತಮ ಇರುತ್ತೆ, ಆರೋಗ್ಯ ಉತ್ತಮವಾಗಿರುತ್ತೆ, ವ್ಯಾಪಾರ, ಉದ್ಯಮ ಅಥವಾ ಶಿಕ್ಷಣ ಅವೆಲ್ಲ ನಾರ್ಮಲ್ ಆಗಿ ಅಂದರೆ ಸಾಮಾನ್ಯವಾಗಿ ನಡೀತಾ ಹೋಗುತ್ತೆ, ಯಾವುದೇ ರೀತಿ ಅಡೆತಡೆ ಇಲ್ಲ. ಆದರೆ ಈ 3 ದಿನಗಳಲ್ಲಿ ಹಣಕಾಸಿನ ಖರ್ಚು ಹೆಚ್ಚಳ ಆಗುತ್ತೆ. ನೀವು ಅಂದುಕೊಂಡಕ್ಕಿಂತ ಕೆಲವು ದುಪ್ಪಟ್ಟು ಖರ್ಚಾಗುವಂಥದ್ದು, ಅನಾವಶ್ಯಕ ಖರ್ಚು ಬರ್ಬೋದು, ಅನಪೇಕ್ಷಿತ ಖರ್ಚು, ಆಸ್ಪತ್ರೆ ಖರ್ಚು, ರಿಪೇರಿ ಖರ್ಚು, ಯಂತ್ರ ವಾಹನಗಳನ್ನು ಕೆಟ್ಟು ಹೋಗುವಂಥದ್ದು ಮುಂತಾದ ಅನಪೇಕ್ಷಿತ ಖರ್ಚುಗಳೇ ಸ್ವಲ್ಪ 3 ದಿನಗಳಲ್ಲಿ ಬರ್ಬೋದಾಗಿದೆ. ಜೊತೆಗೆ ನಿಮ್ಮ ಯಾವುದಾದ್ರು ಬಂಧುಗಳು, ಮಿತ್ರರು ಏನಾದರೂ ದುಃಖದ ವಾರ್ತೆಗಳನ್ನು ಹೇಳುವಂಥದ್ದು ಅಥವಾ ಮನಸ್ಸಿಗೆ ಚಿಂತೆ ಆಗುವಂಥ ವಿಚಾರಗಳನ್ನು ನಮ್ಮ ತನಗೆ ಬೀಳುವಂಥದ್ದು, ಹಾಗಾಗಿ ಅಪ್ರಿಯ ಘಟನೆಗಳು, ಅಪ್ರಿಯ ವಾರ್ತೆಗಳು, ಅಪ್ರಿಯವಾದ ಒಂದು ಮಾತಿನ ಚಕಮಕಿಗಳು ಇವೆಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ 3 ದಿನಗಳಲ್ಲಿ ಸ್ವಲ್ಪ ತಾಳ್ಮೆಯನ್ನು ಗಮನಿಸಿಕೊಳ್ಬೇಕಾಗತ್ತೆ. ಆತುರ ನಿರ್ಧಾರ 10, 12 ಯಾವುದೇ ಆತುರ ನಿರ್ಧಾರಕ್ಕೆ ನೀವು ಹೋಗಬಾರ್ದು. ಇನ್ನು ಆ ಬಳಿಕ ಬರುವಂಥ 2 ದಿನಗಳು ಉತ್ತಮವಿದೆ. 13-14 ಬುಧವಾರ, ಗುರುವಾರ ಯಶಸ್ಸು, ಕೀರ್ತಿ, ಲಾಭವನ್ನು ಕೊಡುವಂಥದ್ದು, ವ್ಯಾಪಾರದಲ್ಲಿ ಮುನ್ನಡೆ, ಉದ್ಯೋಗದಲ್ಲಿ ಮುನ್ನಡೆ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿದಾಯಕ ಲಕ್ಷಣಗಳು, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಸ್ಕಾಲರ್ಶಿಪ್, ಫೆಲೋಶಿಪ್ಗಳು ಸಿಗುವಂಥ ಅವಕಾಶ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಕೆಲವೊಬ್ಬರಿಗೆ ಸಾಧಕರಿಗೆ, ಯುವಕರಿಗೆ ಸಿಗುವಂಥದ್ದು. ಹಾಗಾಗಿ ಅನೇಕ ಶುಭಫಲಗಳು 13-14 ನಿಮಗೆ ಅಥವಾ ಬುಧವಾರ ಗುರುವಾರದಿಂದ ಸಿದ್ಧಿಯಾಗಲಿವೆ. ಆ ಬಳಿಕ ಬರುವಂಥ
ಕೊನೆ ಎರಡು ದಿನಗಳು ಶುಕ್ರವಾರ ಶನಿವಾರ. ಶುಕ್ರವಾರ ಶನಿವಾರ ನಿಮಗೆ ಅತ್ಯಂತ ಲಾಭ ಕೊಡುವಂಥ ದಿನಗಳು, ಅನಿರೀಕ್ಷಿತ ಲಾಭಗಳು, ನಿರೀಕ್ಷಿತ ಲಾಭಗಳು ಕೊಂದು ಕೈ ಸೇರುವಂಥದ್ದು, ಅಥವಾ ಹಿಂದೆ ನಿಮಗೆ ಬಾಕಿ ಬರಬೇಕಾದ ಬಾಕಿ ಹಣಗಳೆಲ್ಲ ಬಂದು ಸೇರುವಂಥದ್ದು, ಬಂಧುಗಳಲ್ಲಿ ಮಿತ್ರರು ಏನಾದರೂ ಹಣಕಾಸಿನ ವ್ಯವಹಾರ ಇಟ್ಕೊಂಡ್ರೆ ಅವರು ನಿಮಗೆ ನಿಮ್ಮಿಂದ ಪಡೆದ ಹಣವನ್ನು ಮೊತ್ತ ಹಿಂದಿರುಗಿಸುವಂಥದ್ದು. ಇನ್ನು ನೀವೇನಾದರೂ ಹೂಡಿಕೆ ಮಾಡಲಿಕ್ಕೆ ಇಷ್ಟಪಟ್ಟರೆ ಇದನ್ನು ಹೂಡಿಕೆ ಮಾಡುವಂಥ ಅವಕಾಶಗಳು, ಶೇರ್ಸ್ಗಳಲ್ಲಿ ಅಥವಾ ಇನ್ನಿತರ ಹೂಡಿಕೆ ಮಾಡಲಿಕ್ಕೆ ಉತ್ತಮವಾದ ಅವಕಾಶಗಳು, ಬಂಧುಗಳ ಸಹಕಾರ, ಮಿತ್ರರ ಸಹಕಾರ ಇದೆ. ಹಾಗೆ ಹೆಚ್ಚಿನ ಶುಭಫಲಗಳು ವಾರದ ಕೊನೆಯ ದಿನದಲ್ಲಿ ಎಲ್ಲ ವೃಶ್ಚಿಕ ರಾಶಿಯನ್ನು ನೀವು ನಿರೀಕ್ಷೆ ಮಾಡಬಹುದಾಗಿದೆ. ಒಟ್ಟಿನಲ್ಲಿ ನಿಮಗೆ ಈ ವಾರದ ಅತ್ಯಂತ ಶುಭ ದಿನಗಳು 13, 14, 15, 16 ಅಂದರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಆ 4 ದಿನಗಳನ್ನ ಎಲ್ಲ ವೃಶ್ಚಿಕ ರಾಶಿ ಸದುಪಯೋಗಪಡಿಸಿಕೊಳ್ಳಿ. ನಿಮಗೆ ಈ ವಾರದ ಅತ್ಯಂತ ಶುಭ ಬಣ್ಣಗಳು ಹೇಳಬೇಕಂದ್ರೆ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ ಬಳಸಿಕೊಳ್ಳಿ. ಸಂಖ್ಯೆಗಳು 2, 4, 5, 6, 9 2, 4, 5, 6, 9 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಆ ಬಳಿಕ ಧನುಸು ರಾಶಿ. ಧನುಸು ರಾಶಿಗೆ ವಾರದ ಆರಂಭದಲ್ಲಿ ಸಾಮಾನ್ಯ ಅಂದರೆ ನಾರ್ಮಲ್ ಆರಂಭ ಬರ್ತಾ ಇದೆ. ಈ ಎರಡು ದಿನಗಳಲ್ಲಿ ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ 10, 11, 12 ತುಂಬ ಎಚ್ಚರಿಕೆ ಇರಬೇಕು. ಹಣಕಾಸಿನ ವಿಚಾರ, ಕೊಡುಕೊಳ್ಳೋ ವಿಚಾರ, ಜೊತೆಗೆ ಏನಾದರೂ ನಿಮಗೆ ಮಕ್ಕಳು, ನಿಮ್ಮ ಮತ್ತು ನಿಮ್ಮ ಬಾಂಧವ್ಯದ ವಿಚಾರ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಕಿರಿಯರು ನಿಮ್ಮ ಮೇಲೆ ಆರೋಪ ಆಪಾದನೆ ಮಾಡ್ತಾರೆ, ಅಥವಾ ನೀವು ಮಾಡಿದ ತಪ್ಪಿಗೆ ಕಿರಿಯರು ಅದನ್ನು ಬೆಟ್ಟು ಮಾಡಿ ತೋರಿಸ್ತಾರೆ. ಇದರಿಂದ ನಿಮಗೆ ಸ್ವಲ್ಪ ಅವಮಾನಕರ ಘಟನೆ ಆಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥದ್ದು, ಜೊತೆಗೆ ನಿಮ್ಮ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ ಸ್ವಲ್ಪ ಸ್ಲೋನೆಸ್ ಅಥವಾ ಹಿನ್ನಡೆ ಆವರಣ ಆಗುವಂಥದ್ದು, ಬರಬೇಕಾದ ಹಣಗಳ ಸ್ವಲ್ಪ ಡಿಲೇ ಆಗುವಂಥದ್ದು, ಹಣಕಾಸಿನ ಮುಗ್ಗಟ್ಟು ಎದುರಾಗುವಂಥ ಸಾಧ್ಯತೆ 10, 11, 12 ನಿಮಗೆ ಕಂಡುಬರುತ್ತೆ. ಹಾಗಾಗಿ ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಗಮನಿಸಿಕೊಳ್ಳಿ. ಆ ಬೆಳಕು ಬರುವಂಥ 12 ದಿನಗಳು 13, 14 ಬುಧವಾರ ಗುರುವಾರ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ ಸ್ವಲ್ಪ ಮುನ್ನಡೆ ಆಗುತ್ತೆ, ಶಿಕ್ಷಣದಲ್ಲಿ ಸ್ವಲ್ಪ ಮುನ್ನಡೆ ಬರುತ್ತೆ. ಇನ್ನು ನೀವು ಮಾಡುವಂಥ ಉದ್ಯೋಗದಲ್ಲಿ ಸ್ವಲ್ಪ ಕೆಲವರಿಗೆ ಬಡ್ತಿ ಇತ್ಯಾದಿ ಇನ್ಕ್ರಿಮೆಂಟ್ ಇತ್ಯಾದೆಲ್ಲ ಬರ್ಬೋದಾಗಿದೆ. ಆದರೆ ಈ ದಿನಗಳಲ್ಲಿ ಸ್ವಲ್ಪ ಖರ್ಚುಗಳು ಹೆಚ್ಚಳ ಅಥವಾ ಇನ್ನೇನು ತೊಂದರೆಗಳು ಹೆಚ್ಚಳ ಆಗುವಂಥದ್ದು, ಮನಸ್ಸಿಗೆ ಚಿಂತೆ ಆಗುವಂಥ ಘಟನೆ 13, 14 ಸ್ವಲ್ಪ ಸಾಧ್ಯತೆ ಇರುತ್ತೆ. ಹಾಗಾಗಿ 13, 14 ಧನುರಾಶಿಯವರಿಗೆ ಎಚ್ಚರಿಕೆ ಬೇಕಾಗುತ್ತೆ. ಹಣಕಾಸಿನ ಖರ್ಚು, ಅನಿರೀಕ್ಷಿತ ಖರ್ಚು, ಅನಪೇಕ್ಷಿತ ಖರ್ಚುಗಳು 13, 14 ಬರ್ಬೋದಾಗಿದೆ. ಆ ಬಳಿಕ ಕೊನೆ 2 ದಿನಗಳು 15, 16 ಅತ್ಯಂತ ಶುಭ ದಿನ ಧನುರಾಶಿಯವರಿಗೆ. ಎಲ್ಲ ಇಷ್ಟಾರ್ಥಗಳು, ಸಿದ್ಧಿ, ಲಾಭ, ವೃದ್ಧಿ ಆಗುವಂಥದ್ದು, ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ಪ್ರತಿಭಾವಂತರಿಗೆ ಪ್ರತಿಭಾ ಪುರಸ್ಕಾರ, ಬಹುಮಾನಗಳು ಸಿಗುವಂಥದ್ದು, ನಿಮ್ಮ ಒಂದು ಶಾಲಾ ಸಂಸ್ಥೆ ಅಥವಾ ಶಿಕ್ಷಣ ಸಂಸ್ಥೆಯಲ್ಲಿ ನಿಮಗೇನಾದರೂ ಕೊಡುಗೆಗಳು ಲಭ್ಯ ಆಗುವಂಥದ್ದು. ಇನ್ನು ಯಾರಿಗೆ ಉದ್ಯೋಗಸ್ಥರು ಅಥವಾ ಇನ್ನಿತರ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ನಿಮ್ಮ ನಿಮ್ಮ ಉದ್ಯೋಗದಲ್ಲಿ ಪ್ರಗತಿ, ವ್ಯಾಪಾರದಲ್ಲಿ ಮುನ್ನಡೆ, ಹಣಕಾಸಿನ ಅರಿವು ಚೆನ್ನಾಗಾಗುವಂಥದ್ದು, ಇಷ್ಟು ದಿನ ಬ್ಲಾಕ್ ಆಗಿದ್ದ ಹಣ ಎಲ್ಲ ಈಗ ಬಂದು ಕೈ ಸೇರುವಂಥದ್ದು, ಬಂಧು ಮಿತ್ರರ ಸಹಕಾರ ಮುಂತಾದ ಅನೇಕ ಶುಭಫಲಗಳು ಈ ವಾರದ ಕೊನೆಯಲ್ಲಿ ಅಂದರೆ 15, 16 ನಿಮಗೆ ಸಿದ್ಧಿಯಾಗಲಿವೆ ಧನುರಾಶಿಯವರಿಗೆ. ಹಾಗಾಗಿ ಈ ವಾರದ ಅತ್ಯಂತ ಶುಭ ದಿನ ನಿಮಗೆ ಈ ತಿಂಗಳ 15, 16 ಸೆಪ್ಟೆಂಬರ್ 15, 16 ಅತ್ಯಂತ ಶುಭ ದಿನ ಆಗಿದೆ. ಇನ್ನು ನಿಮಗೆ ಈ ವಾರದ ಶುಭ ಬಣ್ಣಗಳು ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸಂಖ್ಯೆಗಳು 6, 7, 8 ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಆ ಬಳಿಕ ಮಕರ ರಾಶಿ. ಮಕರ ರಾಶಿಗೆ ಈ ವಾರದ ಆರಂಭ ಉತ್ತಮ ಆರಂಭ ಆಗ್ತಾ ಇದೆ. ಚಂದ್ರ ಅನುಗ್ರಹದಿಂದ ಅಥವಾ ಕೇತುವಿನ ಬೆಂಬಲದಿಂದ ನಿಮಗೆ ಇಷ್ಟಾರ್ಥಗಳು ಸಿದ್ಧಿ. ಆಕಸ್ಮಿಕ ಧನಲಾಭ ಯೋಗ ಯೋಜನೆ, ನಿಮ್ಮ ನಿಮ್ಮ ವೃತ್ತಿ ಅಥವಾ ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಮುನ್ನಡೆ, ಸಾಧಕರಿಗೆ ಅವರ ಸಾಧನೆಗೆ ಉತ್ತಮ ಫಲಗಳು ಬರುವಂಥದ್ದು. ಇನ್ನು ಬೇರೆ ಬೇರೆ ರೀತಿಯ ಕೈಗಾರಿಕೆಗಳಲ್ಲಿ, ಕೃಷಿಯಲ್ಲಿ ಅಥವಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರಿಗೆ ಅವರ ಒಂದು ವೃತ್ತಿಗೆ ಮಾನ್ಯತೆ ಬರುವಂಥದ್ದು, ಹಣಕಾಸಿನ ನಿಮಗೆ ನೆರವುಗಳು ನಿಮ್ಮ ಸಂಸ್ಥೆಯಿಂದ ಸಿಗುವಂಥದ್ದು, ಸರ್ಕಾರದ ಯೋಜನೆಗಳ ಲಾಭ ಸಿಗುವಂಥದ್ದು, ಮಹಿಳೆಯರಿಗೆ, ಗೃಹಿಣಿಯರಿಗೆ ಸಾಗೆ ಬೇರೆ ಬೇರೆ ರೀತಿಯ ಸೌಲಭ್ಯಗಳು ಅಥವಾ ಯೋಜನೆಗಳ ಲಾಭ ಸಿಗುವಂಥದ್ದು, ಮನಸ್ಸಿಗೆ ನೆಮ್ಮದಿ ಇರುವಂಥ ದಿನ, ದೂರದ ಸ್ಥಳಗಳಿಗೆ, ಪ್ರವಾಸಿ ಸ್ಥಳಗಳಿಗೆ ಪ್ರವಾಸ ಮಾಡುವಂಥ ಅವಕಾಶ, ಬಂಧುಗಳಿಂದ, ಮಿತ್ರರಿಂದ ಬೇರೆ ಬೇರೆ ರೀತಿಯ ಕೊಡುಗೆಗಳು, ಇನ್ನು ದೂರದ ಪ್ರಯಾಣದ ಕಾಲದಲ್ಲಿ ಪ್ರಮುಖ ವ್ಯಕ್ತಿಗಳ ಭೇಟಿಯಾಗಿ ಅವರಿಂದ ನಿಮಗೆ ಸಹಾಯ ಆಗುವಂಥದ್ದು ಮುಂತಾದ ಅನೇಕ ಶುಭಫಲಗಳು ಮಕರ ರಾಶಿಯವರಿಗೆ ಈ ವಾರದ ಆರಂಭದಲ್ಲಿ ಅಂದರೆ 10, 11, 12 ಘಟಿಸಲಿವೆ. ಆ ಬೆಳಕು ಬರುವಂಥ 2 ದಿನಗಳು ಅಷ್ಟು ಉತ್ತಮ ಇಲ್ಲ. 13, 14 ಈ ತಿಂಗಳ ಅಷ್ಟು ಉತ್ತಮವಾಗಿಲ್ಲ. ಸೆಪ್ಟೆಂಬರ್ 13 ಮನಸ್ಸಿಗೆ ಕಲಹ ಬರುವಂಥದ್ದು, ಚಿಂತೆಗಳು ಹೆಚ್ಚಾಗುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ, ಮನಸ್ಸಿಗೆ ಕಷ್ಟನಷ್ಟಗಳು ಆಗುವಂಥದ್ದು, ಚಿಂತೆ ಹೆಚ್ಚಳ ಆಗುವಂಥದ್ದು ಮುಂತಾದ ಅನೇಕ ಅಡೆತಡೆಗಳು ಕಂಡುಬರುತ್ತವೆ. ಹಾಗೆ 13, 14 ಕಲಹವನ್ನು ನಿಯಂತ್ರಣ ಮಾಡಿ, ಜೊತೆಗೆ ಮಾತಿನ ಸ್ವಲ್ಪ ನಿಯಂತ್ರಣ ಮಾಡಿ, ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ಆರೋಗ್ಯದಲ್ಲಿ ಸಾಗೆ ಸ್ವಲ್ಪ ಸುಸ್ತಾಗುವಂಥದ್ದು, ನೆಮ್ಮದಿ ಕಳೆಯುವಂಥದ್ದು ಇದೇ ಸಾಧನೆ ಇರುತ್ತೆ. ಹಾಗಾಗಿ ಈ ವಿಚಾರ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಆ ಬಳಿಕ ಇನ್ನು ಕೊನೆ 2 ದಿನಗಳು 15, 16 ನಿಮಗೆ ಮನಸ್ಸು, ಆರೋಗ್ಯ ಎಲ್ಲ ಚೆನ್ನಾಗಾಗುತ್ತೆ. ಈ ದಿನ 2 ದಿನಗಳಲ್ಲಿ ಅಂದರೆ 15, 16 ಖರ್ಚು ಹೆಚ್ಚಾಗುತ್ತೆ. ನಿಮ್ಮ ನಿಮ್ಮ ಒಂದು ಮಿತಿಗಿಂತ, ಆದಾಯ ಮಿತಿಗಿಂತ ಖರ್ಚು ಹೆಚ್ಚಳಾಗುವಂಥದ್ದು, ಹಣಕಾಸಿನ ಕೊರತೆ ಅಥವಾ ಸಾಲ ಮಾಡುವಂಥ ಪ್ರಮೇಯ ಎದುರಾಗುವಂಥದ್ದು, ಬಂಧುಗಳಿಂದ ಮಿತ್ರರಿಂದ ನಿಮಗೆ ತೊಂದರೆಗಳು ಬರುವಂಥದ್ದಾಗಿರ್ತಾರೆ. ಹಾಗಾಗಿ 15, 16 ಈ ವಿಚಾರ ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನು ಈ ವಾರದ ಅತ್ಯಂತ ಶುಭ ದಿನಗಳಂದರೆ 10, 11, 12 3 ದಿನಗಳನ್ನ ದೈವಾನವರಿಂದ ಎಲ್ಲ ಮಕರ ರಾಶಿಯ ಸದುಪಯೋಗಪಡಿಸಿಕೊಳ್ಳಿ. 7:30 ಸನಿಯ ಮಧ್ಯದಲ್ಲಿ ಸಹ ಮಧ್ಯೆ ಚಂದ್ರ, ಬುಧ, ಶುಕ್ರ ಇತ್ಯಾದಿ ಗ್ರಹಗಳು ಮಧ್ಯೆ ಒಳ್ಳೆಯದನ್ನು ಕೊಟ್ಟೇ ಕೊಡ್ತಾರೆ. ಹಾಗಾಗಿ ತುಂಬ ಚಿಂತೆ ಮಾಡದೆ ಎಲ್ಲ ಮಕರ ರಾಶಿಯವರು ಈಗ ಈ ವಾರದ ನಿಮಗೆ ಶುಭದಾಯಕವಾಗಲಿ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರದ ಬಣ್ಣ. ಸಂಖ್ಯೆಗಳು 5, 37 5 ಸಂಖ್ಯೆಯನ್ನು ಸಮಯ ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ಆ ಬಳಿಕ ಕುಂಭರಾಶಿ.
ಕುಂಭರಾಶಿಗೆ ಈ ವಾರದ ಆರಂಭ ಉತ್ತಮ ಆರಂಭ ಆಗ್ತಾ ಇದೆ. ನಿಮ್ಮ ನಿಮ್ಮ ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಪ್ರಗತಿ, ಹಣಕಾಸಿನವರು ಚೆನ್ನಾಗಾಗುವಂಥ ಆರೋಗ್ಯ ಸುಧಾರಣೆಯಾಗುವಂಥದ್ದು, ಮನಸ್ಸಿನ ಎಲ್ಲ ನಿಮಗೆ ತೊಂದರೆಗಳು ಅಥವಾ ಕಳವಳಗಳಿಗೂ ನಿವಾರಣೆಯಾಗಿ ಮನಸ್ಸು ನೆಮ್ಮದಿಯಾಗುವಂಥದ್ದು, ಬಂಧುಗಳಿಂದ ಮಿತ್ರರಿಂದ ಉತ್ತಮ ಸಹಕಾರ ಸಿಗುವಂಥದ್ದು, ಪ್ರಯಾಣಕ್ಕೆ ಅಥವಾ ವಿದೇಶಕ್ಕೆ ಹೋಗುವಂಥ ಅವಕಾಶಗಳು ನಿಮಗೆ ಸಿದ್ಧಿಯಾಗಲಿವೆ. ಬಂಧು ಮಿತ್ರರ ಸಹಕಾರ ಇವೆಲ್ಲ ಈ 3 ದಿನಗಳು ನಿಮಗೆ ಬರಲಿವೆ. ಹಾಗಾಗಿ ಇದನ್ನು ಕುಂಭರಾಶಿಯ ಸದುಪಯೋಗ ಪಡಿಸಿಕೊಳ್ಳಿ. ಆ ಬಳಿಕ ಬರುವಂಥ 2 ದಿನಗಳು 13, 14 ಹಾಗೆ ನಿಮಗೆ ಉತ್ತಮ ದಿನಗಳು, ಸುಖ ಶಾಂತಿ ನೆಮ್ಮದಿ ಇರುವ ದಿನಗಳಾಗುತ್ತವೆ. ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ಬಂಧು ಮಿತ್ರರನ್ನು ಕೊಡುಗೆ ಲಭಿಸುವಂಥದ್ದು, ದೂರದ ಪ್ರಯಾಣದಲ್ಲಿ ಒಳ್ಳೆ ಹೊಸ ಅವಕಾಶಗಳು ಸಿಗುವಂಥದ್ದು. ಇನ್ನು ವಿದೇಶಕ್ಕೆ ಕೆಲವರು ಉದ್ಯೋಗಕ್ಕೆ ಅಪೇಕ್ಷೆ ಪಟ್ಟಿರುವಂಥ ವಿದೇಶದ ಉದ್ಯೋಗ ಅವಕಾಶಗಳು ಕೆಲವರಿಗೆ ಸಿಗಲಿವೆ. ಹಾಗಾಗಿ ಈ ವಾರದ ಮೊದಲ 5 ದಿನಗಳು 10, 11, 12, 13, 14 ಆ 5 ದಿನಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ. ನಿಮ್ಮ ನಿಮ್ಮ ಇಷ್ಟಾರ್ಥವನ್ನು ಪಡೆದುಕೊಳ್ಳಿ. ಒಂದು ಕೊನೆ 2 ದಿನಗಳು 15, 16 ನಿಮಗೆ ಅಷ್ಟು ಉತ್ತಮವಾಗಿಲ್ಲ. ಮಾತಿನ ಕಲಹಗಳು ಬರುವಂಥ ಚಕಮಕಿ ಬರುವಂಥದ್ದು, ವಿಶೇಷವಾಗಿ ನಿಮಗಿಂತ ಕಿರಿಯರಲ್ಲಿ ಕಲಹ ಬರುವುದು ಅಥವಾ ಹಿರಿಯರಲ್ಲಿ ಕಲಹ ಬರುವಂಥದ್ದು, ಇನ್ನು ನಿಮ್ಮ ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೇನಾದರೂ ಕಿರುಕುಳಗಳು ಇತ್ಯಾದಿ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ 15, 16 ಎಚ್ಚರಿಕೆ ಬೇಕು. ಹಣಕಾಸಿನ ನಷ್ಟ ಕಷ್ಟ ಸಹ ಆಗ್ಬೋದು. ಹಾಗಾಗಿ ವಾರದ ಕೊನೆ 2 ದಿನ ಅಂದರೆ ಶುಕ್ರವಾರ ಶನಿವಾರ ಹಣಕಾಸಿನ ಬಗ್ಗೆ, ಆರೋಗ್ಯದ ಬಗ್ಗೆ, ಜೊತೆಗೆ ಇನ್ನಿತರರ ಜೊತೆಗೆ ನಿಮ್ಮ ಒಂದು ಸಂಬಂಧದ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕಾಗುತ್ತೆ. ಇನ್ನು ಕುಂಭರಾಶಿಯವರು ಅತ್ಯಂತ ಶುಭ ದಿನ ಆಗಲು ಹೇಳಿದಂಗೆ 10, 11, 12, 13, 14, 15 ಶುಭ ದಿನಗಳು. ಆ ಬಳಿಕ ಶುಭ ಸಂಖ್ಯೆಗಳು, ಶುಭ ಬಣ್ಣಗಳು, ಸ್ನೋ ಅಥವಾ ಹಿಮದ ಬಣ್ಣ, ಗ್ರಹ ಅಥವಾ ಬೂದು ಬಣ್ಣ ಸಂಖ್ಯೆಗಳು 2, 3, 4 2 and 4 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ಈ ವಾರದ ಆರಂಭ ಉತ್ತಮ ಆರಂಭ ಆಗ್ತಾ ಇದೆ. ಭಾನುವಾರ ಸ್ವಲ್ಪ ಪರವಾಗಿಲ್ಲ, ಹಣಕಾಸು ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ. ಆದರೆ ಮಾತಿನ ಚಕಮಕಿ, ಶತ್ರುಗಳ ಕಾಟ ಅಥವಾ ಅನಿರೀಕ್ಷಿತ ಶತ್ರುಗಳು, ಗುಪ್ತ ಶತ್ರುಗಳ ಪೀಠೆ ಭಾನುವಾರ ಬರಬಹುದಾಗಿದೆ. ಅದರ ಹೊರತು ಹಣಕಾಸು, ನಿಮ್ಮ ನಿಮ್ಮ ವೃತ್ತಿ, ವ್ಯಾಪಾರ, ಆರೋಗ್ಯ ಎಲ್ಲ ನಾರ್ಮಲಾಗಿ ಇರುತ್ತೆ. ಆ ಬಳಿಕ ಬರುವಂಥ 11, 12 ಅಷ್ಟು ಉತ್ತಮವಾಗಿಲ್ಲ. ಆ 11, 12 ನಿಮಗೆ ಮಾತಿನ ಚಕಮಕಿ ಬರುತ್ತದೋ, ಮಿತ್ರರ ಜೊತೆ ಕಲಹ ಅಥವಾ ಹಿತಶತ್ರುಗಳ ಜೊತೆ ಕಲಹ ಬರುವಂಥದ್ದು, ಅಥವಾ ಯಾರಾದರೂ ಸುಮ್ಮನೆ ನಿಮ್ಮ ಮೇಲೆ ವ್ರತ ಹೊರಬರಿಸಿ ನಿಮಗೆ ವಿನಾಕಾರಣ ಕಾಲು ಕೆರೆದು ಜಗಳಕ್ಕೆ ಕರೆಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 10, 11, 12 ಈ ಬಗ್ಗೆ ಎಚ್ಚರಿಕೆಯನ್ನು ಗಮನಿಸಿಕೊಳ್ಳಿ. ಅಪರಿಚಿತರಲ್ಲಿ ಕಲಹ ಬೇಡ, ಅಪರಿಚಿತ ಸ್ಥಳಗಳಿಗೆ ಭೇಟಿಯಾಗುವಂಥದ್ದು ಬೇಡ, ಅದು ಅಪರಿಚಿತರಲ್ಲಿ ಏನಾದರೂ ವ್ಯವಹಾರ ಇಟ್ಕೊಳ್ಳೋ ಸಹ ಮಾಡಬೇಡಿ. 10, 11, 12 ಆ ಬೆಳಕು ಬರುವಂಥ 13, 14, 15, 16 4 ದಿನ ಶುಭ ಇದೆ. 13, 14 ಬುಧವಾರ, ಗುರುವಾರ, 15, 16 ಶುಕ್ರವಾರ, ಶನಿವಾರ. ಹಾಗಾಗಿ ವಾರದ ಕೊನೆಯ 4 ದಿನಗಳು ಮೀನರಾಶಿಯವರಿಗೆ ಅತ್ಯಂತ ಶುಭ ಲಾಭಗಳು ಕೊಡುವಂಥದ್ದು. ಸೂರ್ಯ ಅನುಗ್ರಹ, ಚಂದ್ರ ಅನುಗ್ರಹ, ಜೊತೆಗೆ ಇರುವಂಥ ಶುಕ್ರನ ಅನುಗ್ರಹ ಇವೆಲ್ಲ ನಿಮಗೆ ಹಣವನ್ನು, ಯಶಸ್ಸು, ಕೀರ್ತಿ, ಲಾಭವನ್ನು ಕೊಡಲಿದೆ. ವ್ಯಾಪಾರದಲ್ಲಿ ಮುನ್ನಡೆ, ಉದ್ಯೋಗದಲ್ಲಿ ಮುನ್ನಡೆ, ವಿಶೇಷವಾದ ಕೈಗಾರಿಕೆ ಅಥವಾ ಇಂಡಸ್ಟ್ರಿ ನಡೆಸುವವರಿಗೆ ಅವರು ಇಂಡಸ್ಟ್ರಿಯಲ್ ಅವಕಾಶಗಳು ಬರುವಂಥದ್ದು, ಅಥವಾ ಬೃಹತ್ ಕೈಗಾರಿಕೆಗಳು ಹೂಡಿಕೆ ಮಾಡುವಂಥ ಅವಕಾಶ, ಷೇರುಗಳನ್ನು ಕೊಳ್ಳುವಂಥ ಅವಕಾಶ. ಇನ್ನು ಕೆಲವರಿಗೆ ಮಾಡುವಂಥ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಜನಬೆಂಬಲ, ಧನಬೆಂಬಲ ಹಾಗೂ ಸರ್ಕಾರದ ಬೆಂಬಲಗಳು ಸಿಗುವಂಥದ್ದು. ಇನ್ನು ಬಂಧು ಮಿತ್ರರ ಕೊಡುಗೆಗಳು ಸಿಗುವಂಥ ಮುಂತಾದ ಅನೇಕ ಶುಭಫಲಗಳ ನಿರೀಕ್ಷೆ ಈ 13, 14 ಮೀನರಾಶಿಯವರಿಗೆ ಬರಲಿದೆ. 15, 16 ಹಾಗೆ ನಿಮಗೆ ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ, ಬಂಧು ಮಿತ್ರರ ಸಹಕಾರ, ಇನ್ನು ಶುಭ ಸಮಾರಂಭಗಳಲ್ಲಿ ಪ್ರಮುಖ ವ್ಯಕ್ತಿಗಳ ಭೇಟಿಯಾಗುವಂಥ ಅವಕಾಶ 15, 16 ಇರುವೆ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಮುನ್ನಡೆದೆ ಅವರವರ ಒಂದು ಅಪೇಕ್ಷೆ ಪಟ್ಟಂಥ ಕ್ಷೇತ್ರಗಳಲ್ಲಿ ಅವರಿಗೆ ಮುನ್ನಡೆ ಆಗುವಂಥದ್ದು, ಸ್ಕಾಲರ್ಶಿಪ್, ಫೆಲೋಶಿಪ್ಗಳು ಸಿಗುವಂಥದ್ದು. ಇನ್ನು ಉನ್ನತ ವ್ಯಾಸಂಗ ಕೆಲವರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ ಕೆಲವರಿಗೆ ಮೀನರಾಶಿಗೆ ಬರಬಹುದಾಗಿದೆ. ಹಾಗಾಗಿ ಮೀನರಾಶಿಯವರಿಗೆ, ಸ್ತ್ರೀಯರು, ಮಹಿಳೆಯರು, ವಿದ್ಯಾರ್ಥಿಗಳು, ಗೃಹಿಣಿಯರು, ಯಾರಲ್ಲಿ ನಿಮಗೆ ಈ ವಾರದ 13, 14, 15, 16 ಈ 4 ದಿನಗಳು ಅತ್ಯಂತ ಶುಭ ದಿನಗಳಾಗಿವೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳು ಪರಿಜಾತ ಕೇಸರಿ ಬಣ್ಣ, ಸ್ತೋತ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಕ್ರೀಮ್ ಅಥವಾ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಬಳಸ್ಕೊಳ್ಬೋದಾಗಿದೆ. ಸಂಖ್ಯೆಗಳು 1, 2, 5, 6 1, 2, 5, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ಇಲ್ಲಿವರೆಗೆ ಎಲ್ಲ 12 ರಾಶಿಗಳ ಸಂಕ್ಷಿಪ್ತವಾದ ಈ ವಾರ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ಕೆಲವೊಂದು ರಾಶಿಗೆ ಉತ್ತಮ, ಕೆಲವೊಂದು ರಾಶಿಗೆ ಮಧ್ಯಮ, ಕೆಲವೊಂದು ರಾಶಿಗೆ ಸ್ವಲ್ಪ ಅಧಮ ಫಲಗಳು ವ್ಯಕ್ತವಾಗಿವೆ. ಈ ಫಲಗಳಿಂದ ತಾವು ವಿಚಲಿತರಾಗದೆ ತಮ್ಮ ತಮ್ಮ ಒಂದು ಇಷ್ಟದೇವತೆ, ಕುಲದೇವತೆ, ಗ್ರಾಮ ದೇವತೆಗಳ ಭಕ್ತಿಯನ್ನು ಮಾಡಿ ಆದಿತ್ಯ ನವಗ್ರಹ ದೇವತೆಗಳನ್ನು ಸ್ಮರಣೆಯನ್ನು ಮಾಡಿಕೊಳ್ಳಿ. ಸಾಧ್ಯ ಇದ್ದವರು ತಮ್ಮ ಒಂದು ಲಿಮಿಟಲ್ಲಿ ದಾನ ಧರ್ಮಗಳನ್ನು ಸಹ ಅನುಷ್ಠಾನ ಮಾಡ್ಬೋದು. ವಿಶೇಷವಾಗಿ ಈ ಶ್ರಾವಣದ ಶುಕ್ರವಾರ, ಶ್ರಾವಣದ ಶನಿವಾರ, ಶ್ರಾವಣ ಸೋಮವಾರಗಳಲ್ಲಿ ದಾನ ಧರ್ಮಗಳನ್ನು ಮಾಡೋದು ಸರ್ವಶ್ರೇಷ್ಠವಾಗಿದೆ. ತಮಗೆ ಆಯುಷ್ಯ ಆರೋಗ್ಯ ಶಿಖರ ಜಲಗಳು ಸಿದ್ಧಿಯಾಗಲಿ. ನಿಮ್ಮ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಸರ್ವೇಶಾನಾಂ ಸದ್ಮಂಗಳಾನಿ ಭವಂತು.